Dear students, welcome to AKS Academy YouTube channel. In this particular lecture, we'll be dealing about cubes. Cube andre kannadadalli ghana anta heltare. Ghana andre nimge more dimension iruvanta figure anta artha. For example, nimge yavude box nodi, nimge pack maadu box nodi, anta pack maadu box galella ghana galagirutve. Nimge chitra bidisi helodadre ಈತರ ಚಿತ್ರ ಬಿಡಿಸಿ ಅದನ್ನು ತೋರಿಸ್ತಾರೆ ಘನಗಳು ಅಂತ ಹೇಳ್ತಾರೆ. ಘನ ಘನ ತ್ರೀ ಡೈಮೆನ್ಷನ್ ಇರುತ್ತೆ, ಅದಕ್ಕೆ ಉದ್ದ ಅಗಲ ಮತ್ತೆ ಎತ್ತರ ಇರುತ್ತೆ, ಉದ್ದ ಅಗಲ ಮತ್ತೆ ಎತ್ತರ ಇರುತ್ತೆ ಅಂತ ಇದನ್ನ ಘನ ಅಂತ ಹೇಳ್ತಾರೆ. ಈಗ ಇಲ್ಲಿ ಇನ್ನೊಂದು ಕ್ಯೂಬ್ಗೆ ಏನಂತ ಅರ್ಥ ಹೇಳಿದ್ರೆ, ಐ ಮೀನ್ ಕ್ಯೂಬ್ ಡೆಫಿನೇಷನ್ ಅಲ್ಲಿ ಏನೊಂದು ಇನ್ನೊಂದು ಹೊಸ ಅರ್ಥ ಇದೆ ಅಂತ ಹೇಳಿದ್ರೆ, ಇಷ್ಟು ಮಾತ್ರ ಅಲ್ಲದೆ ಈ ಸೈಡ್ಗಳಿದೆ ನೋಡಿ, ಇವೆಲ್ಲ ಈಕ್ವಲ್ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಇದು 10 cm ಇದ್ರೆ ಎಲ್ಲಾ ಸೈಡ್ಗಳು 10 cm, ಇದು 10, ಇದು 10, ಇದು 10. ಚೌಕದ ಮಾದರಿ ಇರುತ್ತೆ, ಚೌಕದ ಮಾದರಿ ಇರುವಂತಹ ಒಂದು ಘನ ವಸ್ತು ಅಂತ ಅರ್ಥ. ಸೊ ಎಲ್ಲ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಷ್ಟು ನಿಮ್ಗೆ ನೆನ್ಪಿಟ್ಕೊಳ್ಬೇಕು, ಕ್ಯೂಬ್ ಅಲ್ಲಿ ಎಲ್ಲಾ ಸೈಡ್ ಈಕ್ವಲ್ ಇರುತ್ತೆ, ಕ್ಯೂಬ್ ಅಲ್ಲಿ ಉದ್ದ ಅಗಲ ಎತ್ತರ 3 ಇರುತ್ತೆ, ಈ ರೀತಿ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಈಗ ಇದ್ರ ಮೇಲೆ ಯು ಪಿ ಎಸ್ ಸಿ ಏನ್ ಕ್ವಶನ್ಸ್ ಕೇಳುತ್ತೆ, ಮತ್ತೆ ಇಂಥ ಕ್ವಶನ್ಸ್ ಆರ್ ವೆರಿ ಈಸಿ. ಸೊ ಇದನ್ನ ನೀವು ಪ್ಯೂರ್ಲಿ ಇಮ್ಯಾಜಿನೇಷನ್ ಇಂದ ಮಾಡಬಹುದು, ಇಮ್ಯಾಜಿನ್ ಮಾಡ್ಕೊಳ್ತಾ ಮಾಡಬಹುದು. ಇದಕ್ಕೆ ಫಾರ್ಮುಲಾ ಅದೆಲ್ಲ ಏನಿಲ್ಲ, ವೆರಿ ಈಸಿ ಇರುತ್ತೆ, ಇಮ್ಯಾಜಿನ್ ಮಾಡ್ಕೊಳ್ತಾ ಮಾಡಬಹುದು. ಇನ್ನೊಂದು ಏನಂದ್ರೆ, ನಾನು ಬೇಕಿದ್ರೆ ನಿಮ್ಗೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಟೆಕ್ನಿಕ್ಸ್ ಆರ್ ಫಾರ್ಮುಲಾ ವೈಸ್ ಹೇಳ್ಕೊಡ್ತೀನಿ, ಸೊ ನೀವು ಫಾರ್ಮುಲಾ ವೈಸ್ ನೆನ್ಪಿಟ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಇಮ್ಯಾಜಿನ್ ಮಾಡುವಾಗಲೇ ಆನ್ಸರ್ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮುಲಾ ವೈಸ್ ಗೊತ್ತ ಮಾಡ್ಕೋಬೇಕಂತಿಲ್ಲ. ಯಾಕಂದ್ರೆ ನಮ್ಗೆ ಸೇಮ್ ಡೇ ಪೇಪರ್ 1 ಪೇಪರ್ 2 ಎಕ್ಸಾಮ್ ಇದೆ. ಪೇಪರ್ 1 ಅಲ್ಲಿ ತುಂಬಾ ಫ್ಯಾಕ್ಟ್ಸ್ ಗಳನ್ನ ನೆನ್ಪಿಟ್ಕೊಳ್ಲಿಕ್ಕಿದೆ, ಪೇಪರ್ 2 ಅಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳ್ಳಬೇಕು. ಸೊ ಒಂದೇ ದಿವಸ ತುಂಬಾ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳ್ಳುವಾಗ ಅದು ಏನು ಕಲಸು ಮೆಲುಗರ ಅಂತ ಹೇಳ್ತಾರಲ್ವ, ಆತರ ಆಗ್ಬಾರ್ದು. ನಿಮ್ಗೆ ಆ ಫಾರ್ಮುಲಾ ಇದಕ್ಕೆ, ಈ ಫಾರ್ಮುಲಾ ಅದಕ್ಕೆ, ಆತರ ಎಲ್ಲ ಆಗ್ಬಾರ್ದು. ಸೊ ನಿಮ್ಗೆ ಎಷ್ಟು ಇಮ್ಯಾಜಿನ್ ಮಾಡ್ಕೊಂಡು ಸಾಲ್ವ್ ಮಾಡಕ್ ಆಗುತ್ತೆ ನೋಡಿ, ಅಷ್ಟು ಇಮ್ಯಾಜಿನ್ ಮಾಡ್ಕೊಂಡು ಸಾಲ್ವ್ ಮಾಡೋಕೆ ಮಾಡಬಹುದು. ಸೊ ಈಗ ಯು ಪಿ ಎಸ್ ಸಿ ಎವ್ರಿ ಇಯರ್ ಒಂದು ಕ್ವಶನ್ ಇದರಲ್ಲಿ ಕೇಳೇ ಕೇಳ್ತಾರೆ. ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಈ ಟ್ರೆಂಡ್ ಇದೇ ಇದೆ. ಸೊ ಈಸಿಯಾಗಿ ನೀವು 2.5 marks ಅನ್ನ ಇದರಿಂದ ಪಡ್ಕೊಳ್ಬಹುದು. ಅಂದ್ರೆ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ, ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ. ಫೈನ್, ಇವಾಗ ಅಬ್ಸರ್ವ್ ಮಾಡಿ ಈ ಕ್ವಶನ್ ನೋಡಿ. ಈ ತರ ಕ್ವಶನ್ಸ್ ಇರುತ್ತೆ, ಈಚ್ ಸೈಡ್ ಅ ಕ್ಯೂಬ್ ಆಫ್ ಈಚ್ ಸೈಡ್ 4 cm ಹ್ಯಾಸ್ ಬೀನ್ ಪೇಂಟೆಡ್ ಬ್ಲಾಕ್, ರೆಡ್ ಅಂಡ್ ಗ್ರೀನ್ ಆನ್ ಪೇರ್ಸ್ ಆಫ್ ಅಪೋಸಿಟ್ ಫೇಸಸ್. ನೋಡಿ, ಕ್ಯೂಬ್ ಅಂದ್ರೆ ಈ ತರ ನಾನು ಆಗ್ಲೇ ಚಿತ್ರ ಮಾಡಿ ತೋರಿಸ್ತೀನಿ. ಸೊ ಇಟ್ ಪೇಂಟೆಡ್, ನೋಡಿ ಈ ಸೈಡ್ ಅನ್ನ ರೆಡ್ ಅಂತ ಪೇಂಟ್ ಮಾಡಿದ್ರೆ ಇದು ನೋಡಿ, ಕ್ಯೂಬ್ಗೆ 6 ಫೇಸ್ ಇರುತ್ತೆ. ಒಂದು ಕ್ಯೂಬ್ ಅಂದ್ರೆ 6 ಫೇಸ್ ಇರುತ್ತೆ ಅಂತ ಅರ್ಥ. 6 ಫೇಸ್ ಮತ್ತೆ 12 edges ಬೇಕಿದ್ರೆ ತೋರಿಸ್ತೀನಿ ನೋಡಿ. 6 ಫೇಸ್, ದಿಸ್ ಇಸ್ ಫೇಸ್ 1. ಸೊ ಇದನ್ನ ನಾವು ಫ್ರಂಟ್ ಅಂತ ಕರಿತೀವಿ, ಫ್ರಂಟ್. ಅದೇ ರೀತಿ ಇದರ ಹಿಂದ್ಗಡೆ ಒಂದು ಇರುತ್ತೆ, ಅದು ನಮ್ಗೆ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕಾಣಲ್ಲ ನೋಡಿ, ಅದು ಬ್ಯಾಕ್. ಇನ್ನೊಂದು, ಇದನ್ನ ನಾವು ಟಾಪ್ ಅಂತ ಕರಿತೀವಿ. ಇಲ್ಗಡೆ ಕೆಳಗಡೆ ಒಂದು ಬರುತ್ತೆ, ಅದು ಬಾಟಮ್. ಸೊ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್. ಸೊ ನಿಮ್ಗೆ ಈ ತರ 6 ಫೇಸಸ್ ಇದೆ, ಟಾಪ್, ಫ್ರಂಟ್, ಬಾಟಮ್, ರೈಟ್, ಬ್ಯಾಕ್, ಲೆಫ್ಟ್ ಸೈಡ್ ಅಂತ ಟೋಟಲ್ 6 ಫೇಸಸ್ ಇದೆ. ಸೊ 6 ಫೇಸ್ ಇದ್ರೆ ಅದೇ ರೀತಿ 12 ಎಡ್ಜಸ್ ಇವೆ, 12 ಎಡ್ಜ್ ಅಥವಾ 12 ಸೈಡ್ ಅಂತ ಹೇಳ್ಬೋದು. 12 ಸೈಡ್ ನೋಡಿ, ಇದು 1, ಇದು 2, ಇದು 3, ಇದು 4. ಅದೇ ರೀತಿ ಇದ್ರ ಅಪೋಸಿಟ್ ಅಲ್ಲಿ ಬರುತ್ತೆ 5, ಕೆಳಗಡೆ ಒಂದು 6 ಬರುತ್ತೆ, ಕೆಳಗಡೆ ಬರುತ್ತೆ ಒಂದು ಲೈನ್ 6ನೇದು, ಇದು 7ನೇದು, ಸೈಡ್ ಅಲ್ಲಿ ಒಂದು ಬರುತ್ತೆ 8ನೇದು. ಅದಾದ ನಂತರ 9, 10, 11, 12, ಟೋಟಲ್ 12 ಎಡ್ಜಸ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಕ್ಯೂಬ್ ಅಲ್ಲಿ 6 ಮುಖಗಳು, 12 ಬಾಹುಗಳು ಅಥವಾ 12 ತುದಿಗಳು ಬರುತ್ತೆ. ಈ ತರ 12 ಬಾಹುಗಳು ಬರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಕಾರ್ನರ್ಸ್ ಗಳು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಕಾರ್ನರ್ ಬರುತ್ತೆ ಅಂದ್ರೆ ಕ್ಯೂಬ್ ಅಲ್ಲಿ ಅಂತ ಹೇಳಿದ್ರೆ 1, 2, 3, 4, 5, 6, 7 ಇನ್ನೊಂದು ಇಲ್ಲಿ ಕೆಳಗಡೆ ಬರುತ್ತೆ, ನಮ್ಗೆ ಕಾಣ್ತಾ ಇಲ್ಲ. ಟೋಟಲ್ 8 ಕಾರ್ನರ್ಗಳು. ಸೊ ನಾನು ನಿಮ್ಗೆ ಈಗ ಕ್ಯೂಬ್ ಅಲ್ಲಿ ಏನ್ ಬೇಸಿಕ್ಸ್ ಅಂತ ಹೇಳಿದ್ರೆ, ಕ್ಯೂಬ್ ಅಲ್ಲಿ ಏನ್ ಬೇಸಿಕ್ ಅಂದ್ರೆ, ಘನದಲ್ಲಿ 6 ಫೇಸ್,
ಹನ್ನೆರಡು ಎಡ್ಜ್, ಇನ್ನು ನಾಲ್ಕು ಕಾರ್ನರ್, ನಾಲ್ಕು ಕಾರ್ನರ್. ಇದಿಷ್ಟು ನಿಮ್ಗೆ ಗೊತ್ತಿರಬೇಕು, ಜಸ್ಟ್ ಇಮ್ಯಾಜಿನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಆರು ಮುಖ ಇದೆ, ಹನ್ನೆರಡು ಎಡ್ಜ್ ಇದೆ, ನಾಲ್ಕು ಕಾರ್ನರ್ ಇದೆ, ನಾಲ್ಕು ಕಾರ್ನರ್ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಈಗ ಈ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡೋಣ. ಈ ತರ ಕ್ವಶನ್ಸ್ ಕೇಳ್ತಾರೆ. ಹ್ಯಾಸ್ ಬೀನ್ ಪೇಂಟೆಡ್ ಬ್ಲಾಕ್, ರೆಡ್ ಅಂಡ್ ಗ್ರೀನ್ ಆನ್ ಪೇರ್ಸ್ ಆಫ್ ಅಪೋಸಿಟ್ ಫೇಸಸ್. ಸೊ ಇದರ ಮೇಲೆ ಪೇಂಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಬೇಕಿದ್ರೆ ಇರೇಸರ್, ಇರೇಸರ್ ಅಂತ ಇರೇಸರ್ ಇರುತ್ತೆ ನೋಡಿ, ಅಥವಾ ರಬ್ಬರ್ ಅಂತ ಹೇಳ್ತಾರೆ, ರಬ್ಬರ್ ಅಂತ ಕನ್ನಡದಲ್ಲಿ, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೀಗೆ ರಬ್ಬರ್ ಇದೆ ನಿಮ್ಮ ಹತ್ರ ಒಂದು ಸಣ್ಣದು, ರಬ್ಬರ್ ಇದೆ ಸಣ್ಣದು, ಇದಕ್ಕೆ ಹೊರಗಡೆ ಪೇಂಟ್ ಹೊಡಿತೀರಾ, ನೀವು ಹೊರಗಡೆ ಫುಲ್ ಪೇಂಟ್ ಹೊಡಿತೀರಾ. ಪೇಂಟಿಗೆ ಕಂಡೀಷನ್ ಇದೆ ಇಲ್ಲಿ ನೋಡಿ, ಅಪೋಸಿಟ್ ಸೈಡ್ ಬ್ಲಾಕ್, ರೆಡ್, ಗ್ರೀನ್ ಅಂತಿದೆ. ಫೈನ್, ಈಗ ನಾನು ಸೇಮ್ ಕಲರ್ ಹೊಡೆದಿದ್ದೇನೆ ಅಂತ ತಿಳ್ಕೊಳ್ಳಿ. ಒಂದು ವೇಳೆ ನಾನು ಇದನ್ನ ಕಟ್ ಮಾಡಿದ್ರೆ, ಇಫ್ ಐ ಕಟ್ ದೀಸ್ ರಬ್ಬರ್ ಆರ್ ಇರೇಸರ್, ಇಫ್ ಐ ಕಟ್ ದಿಸ್ ಇರೇಸರ್, ನಿಮ್ಗೆ ಪೇಂಟ್ ಹೊರಗಿನ ಮೇಲ್ಮೈ ಪದರಕ್ಕೆ ಮಾತ್ರ ಇರುತ್ತೆ. ಕರೆಕ್ಟ್ ಅಲ್ವಾ? ಮೇಲ್ಮೈ ಪದರದಲ್ಲಿ ಮಾತ್ರ ಪೇಂಟ್ ಇರುತ್ತೆ. ನೀವು ಕಟ್ ಮಾಡಿದ ನಂತರ ಒಳಗಡೆ ನೋಡಿದಾಗ, ಇಫ್ ಇಟ್ ಇಸ್ ಅ ವೈಟ್ ರಬ್ಬರ್, ಇಫ್ ಇಟ್ ಇಸ್ ಅ ವೈಟ್ ರಬ್ಬರ್, ನಿಮ್ಗೆ ಒಳಗಡೆ ವೈಟ್ ಕಲರ್ ಇರುತ್ತೆ, ಬಿಳಿ ಕಲರ್ ಇರುತ್ತೆ. ಕರೆಕ್ಟ್ ಅಲ್ವಾ? ನೀವು ಬೇಕಿದ್ರೆ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ಬೋದು. ಆಲ್ಮೋಸ್ಟ್ ನಾವು ಎಲ್ಲರೂ ಇದನ್ನ ಸಣ್ಣದಿರುವಾಗ ಟ್ರೈ ಮಾಡೇ ಇರ್ತೀವಿ, ರಬ್ಬರ್ಗೆ ಹೊರಗಡೆ ಪೇಂಟ್ ಹೊಡೆದುಕೊಂಡು ನಂತರ ಅದನ್ನ ಕಟ್ ಮಾಡೋದು. ಕಟ್ ಮಾಡಿದಾಗ ಒಳಗಡೆ ವೈಟ್ ಇರುತ್ತೆ, ಹೊರಗಡೆ ಪದರಗಳು ಮಾತ್ರ ಕಲರ್ ಆಗಿರುತ್ತೆ. ಫೈನ್, ಈಗ ಇಲ್ಲೂ ನಾವು ಅದೇ ವಿಷಯವನ್ನ ಮಾಡಬೇಕು. ನಿಮ್ಗೆ ಅದು ಗೊತ್ತಿರಬೇಕು, ಒಳಗಡೆ ಪೇಂಟ್ ಇಲ್ಲ, ಹೊರಗಡೆ ಮೇಲ್ಮೈ ಪದರಗಳಿಗೆ ಪೇಂಟ್ ಕೊಟ್ಟಿದ್ದಾರೆ. ಹ್ಯಾಸ್ ಬಿನ್ ಪೇಂಟೆಡ್ ಬ್ಲಾಕ್, ರೆಡ್ ಅಂಡ್ ಗ್ರೀನ್ ಆನ್ ಪೇರ್ಸ್ ಆಫ್ ಅಪೋಸಿಟ್ ಫೇಸಸ್. ಫಾರ್ ಎಕ್ಸಾಂಪಲ್, ಇದರ ಮೇಲೆ ನಾನೀಗ ರೆಡ್ ಕಲರ್ ಕೊಟ್ರೆ, ಇದು ಯಾವ ಸೈಡ್ ಆಯ್ತು? ಟಾಪ್. ಬಾಟಮ್ಗೂ ನಾನು ರೆಡ್ ಕಲರ್ ಕೊಡ್ಬೇಕು, ಬಾಟಮ್ ಕೆಳಗಡೆ ಬರುತ್ತೆ ಅನ್ನೋದಕ್ಕೆ. ಸೊ ಟಾಪ್ ಮತ್ತೆ ಬಾಟಮ್ಗೆ ಸೇಮ್ ಕಲರ್, ಅಪೋಸಿಟ್ ಕಲರ್, ಟಾಪ್ಗೆ ಅಪೋಸಿಟ್ ಬಾಟಮ್. ಅದೇ ರೀತಿ ಫ್ರಂಟ್, ಫ್ರಂಟಿಗೆ ಅಪೋಸಿಟ್, ಫ್ರಂಟಿಗೆ ಅಪೋಸಿಟ್ ಬ್ಯಾಕ್, ಅದಕ್ಕೆ ಸೇಮ್ ಕಲರ್. ಸೊ ಇದಕ್ಕೆ ಫ್ರಂಟಿಗೆ ನಾನು ಬ್ಲಾಕ್ ಕೊಟ್ರೆ ಬ್ಯಾಕ್ಗೂ ಬ್ಲಾಕ್ ಕೊಡ್ಬೇಕು. ಸೊ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ಗೂ ಸೇಮ್ ಕಲರ್, ರೈಟ್ ಸೈಡ್ ಮತ್ತೆ ಅಂಡ್ ಲೆಫ್ಟ್ ಸೈಡ್ಗೆ ಸೇಮ್ ಕಲರ್ ನಾನು ಪೇಂಟ್ ಕೊಡ್ಬೇಕು. ಸೊ ಆರು ಫೇಸ್ ಇದೆ, ಆರು ಫೇಸ್ಗೆ ನಾನು ಮೂರ್ ಕಲರ್ ಕೊಡ್ಬೇಕು ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಮೂರ್ ಕಲರ್ ಅಂದ್ರೆ ಅಪೋಸಿಟ್ ಸೈಡ್ಸ್ ಗಳಿಗೆ ಸೇಮ್ ಕಲರ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಫೈನ್, ದೆನ್ ವಾಟ್ ವಿ ಹ್ಯಾವ್ ಟು ಡು, ದೆನ್ ವಾಟ್ ವಿ ಹ್ಯಾವ್ ಟು ಡು, ದೆನ್ ವಾಟ್ ವಿ ಹ್ಯಾವ್ ಟು ಡು, ಇಟ್ ಈಸ್ ದೆನ್ ಕಟ್ ಇನ್ ಟು, ಇಟ್ ಈಸ್ ದೆನ್ ಕಟ್ ಇನ್ ಟು ಸ್ಮಾಲ್ ಕ್ಯೂಬ್ಸ್ ಆಫ್ ಈಚ್ ಸೈಡ್ 1 ಸೆಂಟಿಮೀಟರ್. ಮತ್ತೆ ಅದನ್ನ ಕಟ್ ಮಾಡಿ ಒಂದೊಂದು ಸೆಂಟಿಮೀಟರ್ ಇದ್ದು ಕ್ಯೂಬ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೋಡಿ, ಒಂದು ದೊಡ್ಡ ಕ್ಯೂಬ್ ಇದೆ, ಅದನ್ನ ಕಟ್ ಮಾಡಿ, ಇದ್ರ ಪ್ರತಿ ಸೈಡ್ ಎಷ್ಟಿದೆ? 4 ಸೆಂಟಿಮೀಟರ್, 4 4 4 ಪ್ರತಿದ್ದು 4 ಇದೆ. ಸೊ ಒಟ್ಟು ಎಷ್ಟು ಸೈಡ್ಸ್ ಇದೆ? ನಾನು ಆಲ್ರೆಡಿ ಹೇಳಿದಕ್ಕೆ 12 ಸೈಡ್ಸ್ ಇದೆ. ಸೊ ಈ ಕ್ಯೂಬ್ ಅನ್ನ, ಈ ಕ್ಯೂಬ್ ಅನ್ನ ನೀವು 1 ಸೆಂಟಿಮೀಟರ್ ಇರೋ ಕ್ಯೂಬ್ಗಳಾಗಿ ಕನ್ವರ್ಟ್ ಮಾಡಬೇಕು, ಸಣ್ಣ ಸಣ್ಣ ಕ್ಯೂಬ್ಗಳಾಗಿ ಕನ್ವರ್ಟ್ ಮಾಡಬೇಕು, ಕಟ್ ಮಾಡಿ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಕ್ಯಾನ್ ಬಿ ಫಾರ್ಮ್ ಅಂತ, ಎಷ್ಟು ಸ್ಮಾಲ್ ಕ್ಯೂಬ್ಸ್ ಗಳನ್ನ ಮಾಡಬಹುದು ಅಂತ ಈ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನೀಗ ಒಂದು ಸೈಡ್ ಇಂದ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ, ಒಂದು ಸೈಡ್ ಇಂದ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿ, ಅದನ್ನ ಈಗ ನಾನು ಜಸ್ಟ್ 2 ಡೈಮೆನ್ಷನ್ ಫಿಗರ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಈ ತರ 4 ಪೀಸ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಒಂದ್ ಸೈಡ್ ಇಂದ ಕಟ್ ಮಾಡಿದ್ರೆ ಅದನ್ನ 4 ಪೀಸ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಈ ತರ ಕಟ್ ಮಾಡ್ತಾ ಹೋದ್ರೆ, ಇದನ್ನ ಈ ತರ ಇಲ್ಲಿಂದ ಕಟ್ ಮಾಡ್ತಾ ಹೋದ್ರೆ, ಕಟ್ ಮಾಡ್ತೇನೆ, 1 2 1 ಸೆಂಟಿಮೀಟರ್ ಗ್ಯಾಪ್ ಇಟ್ಟು, 2 3, ಇದೊಂದು 4, 1 2 3 4, 4 ಕಟ್ ಆಯ್ತು, ಈ ತರ ಬಂತು. ಈಗ ನಾನು ಪುನಃ ಇದನ್ನ ಈ ರೀತಿ ಕಟ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ? 1 2 3 4 ಕಟ್ ಮಾಡಿದ್ರೆ, ಆಲ್ರೆಡಿ ಒಂದಿದ್ದದ್ದು 4 ಆಗಿತ್ತು, ಒಂದಿದ್ದದ್ದನ್ನು ನಾನು ಒಂದ್ ಆಂಗಲ್ ಅಲ್ಲಿ ಕಟ್ ಮಾಡುವಾಗ ಒಂದಿದ್ದದ್ದು 4 ಆಗಿತ್ತು, ನಾನು ಪುನಃ ಅದನ್ನ ಕಟ್ ಮಾಡಿದ್ರೆ ಈ ಒಂದೇ 4 ಆಗಿ ಪರಿವರ್ತನೆ ಆಗುತ್ತೆ. ಸೊ ಟೋಟಲ್ 16 ಆಗುತ್ತೆ. ಅದೇ ರೀತಿ ನಾನು ಪುನಃ ಇದು ಕ್ಯೂಬ್ ಆಗಿರೋದ್ರಿಂದ ಇನ್ನೊಂದು ಸೈಡ್ ಅಲ್ಲಿ ಕಟ್ ಮಾಡ್ತಾ ನೋಡ್ಬೇಕು. ಸೊ ಅಲ್ಲೂ ನೀವು 4 ಪೀಸ್ ಮಾಡಿದಾಗ ಟೋಟಲ್ 64 ಪೀಸಸ್ ಆಗುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬೇಕಿದ್ರೆ ಒಂದು ಕ್ಯೂಬ್ ಅನ್ನ ಮೂರ್ ಸೈಡ್ ಇಂದ ಕೂಡ 1 1 1 1 ಸೆಂಟಿಮೀಟರ್ ಮತ್ತೆ ಪುನಃ 1 ಸೆಂಟಿಮೀಟರ್ ಗ್ಯಾಪ್ ಇಟ್ಟು ಪುನಃ ಹೀಗೆ ಕಟ್ ಮಾಡ್ತಾ ಹೋದ್ರೆ, ನಿಮ್ಗೆ ಫಸ್ಟ್ ಕಟ್ ಮಾಡುವಾಗ ಒಂದಿದ್ದದ್ದು 4 ಆಯ್ತು, ಬಿಕಾಸ್ 4 ಪೀಸ್ ಮಾಡ್ತಿದ್ದೆ. ಮತ್ತೆ ಆ 4 ನಾನು ಪುನಃ 4 ಸಲ ಕಟ್ ಮಾಡಿದ್ರೆ, ಆ 4 ಪುನಃ ಈ ತರ 4 ಸೈಡ್ ಕಟ್ ಮಾಡಿದ್ರೆ, ಅದು 4 ಇದ್ದದ್ದು 16 ಆಗುತ್ತೆ. ಪುನಃ ಆ 16 ನಾನು ಪುನಃ 4 ಸಲ ಕಟ್ ಮಾಡಿದ್ರೆ ಎಲ್ಲವನ್ನ, 16 ಇದ್ದದ್ದು 64 ಆಗುತ್ತೆ. ಸೊ ಅದು ನಿಮ್ಗೆ ಇಮ್ಯಾಜಿನೇಷನ್ ಬರಬೇಕು. ಈಗ ಇದನ್ನ ನೀವು ಈ ತರ ಇಮ್ಯಾಜಿನ್ ಮಾಡ್ಕೊಂಡು ಮಾಡಬಹುದು. ಸೊ ಈ ಪರ್ಟಿಕ್ಯುಲರ್ ನಾನು ನೆಕ್ಸ್ಟ್ ಕ್ವಶನ್ ಅಲ್ಲಿ ಡಯಾಗ್ರಾಮ್ ಬಿಡಿಸಿ ತೋರಿಸಿದ್ದೀನಿ.
ಈ ತರ ಕಟ್ ಮಾಡ್ತಾ ಹೋಗ್ಬೇಕು, ಈ ತರ ಕಟ್ ಮಾಡ್ತಾ ಹೋಗ್ಬೇಕು. ನಾನೀಗ ನಿಮ್ಗೆ ಇಮ್ಯಾಜಿನ್ ಮಾಡಿ ಸಾಲ್ವ್ ಮಾಡಿ ತೋರಿಸಿದೆ. ಸೊ ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಕ್ಯಾನ್ ಬಿ ಫಾರ್ಮ್? 4 × 4 × 4, ಟೋಟಲ್ 64 ಸ್ಮಾಲ್ ಕ್ಯೂಬ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಅಂತ ಹೇಳಿದ್ದೀನಿ. 64 ಸ್ಮಾಲ್ ಕ್ಯೂಬ್ಸ್ ಕ್ಯಾನ್ ಬಿ ಫಾರ್ಮ್. ಈಗ ಜಸ್ಟ್ ಥಿಂಕ್ ಮಾಡಿ, ಇದು ಇಮ್ಯಾಜಿನೇಷನ್ ಹಾಕಿ ಹೇಗೆ ಮಾಡೋದು ಅಂತ ಹೇಳಿದೆ ನಾನು. ಒಂದು ಕ್ಯೂಬ್ ಇದೆ, ಅದನ್ನ ಈಗ ನಾಲ್ಕು ಪೀಸ್ ಮಾಡಿದ್ರೆ, ಈಗ ನಾಲ್ಕು ಪೀಸ್ ಮಾಡಿದ್ರೆ ನಾಲ್ಕು ಪೀಸ್ ಆಯ್ತು. ಪುನಃ ನಾಲ್ಕನ್ನ ಪುನಃ ಈ ರೀತಿ ಕಟ್ ಮಾಡ್ತಾ ಹೋದ್ರೆ ನಾಲ್ಕು ಇದ್ದದ್ದು ನಾಲ್ಕು ನಾಲ್ಕು 16 ಆಯ್ತು. ಪುನಃ 16 ನಾನು ಈ ತರ ಕಟ್ ಮಾಡ್ತಾ ಹೋದ್ರೆ 16 ಕೂಡ ನಾಲ್ಕು ನಾಲ್ಕು ಪೀಸ್ ಆಗಿ ಕನ್ವರ್ಟ್ ಆಗುತ್ತೆ, 64 ಪೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದ್ರ ಹೀಗೆ ಅದರ್ವೈಸ್ ನಿಮ್ಗೆ ಯಾರಿಗೆ ಕಷ್ಟ ಆಗುತ್ತೆ ಅವರು ಇನ್ನೊಂದು ಫಾರ್ಮುಲಾ ವೈಸ್ ನೆನ್ಪಿಟ್ಕೊಳ್ಬಹುದು. ಅದ್ ಹೇಗೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಸೈಡ್ ಆಫ್ ಲಾರ್ಜರ್ ಕ್ಯೂಬ್ ಡಿವೈಡೆಡ್ ಬೈ ಸೈಡ್ ಆಫ್ ಸ್ಮಾಲರ್ ಕ್ಯೂಬ್ ಹೋಲ್ ಕ್ಯೂಬ್ ಆಗುತ್ತೆ ಟು ದಿ ಪವರ್ 3. ಈ ತರ ನೆನ್ಪಿಟ್ಕೊಳ್ಬಹುದು ಹೇಗೆ ಆನ್ಸರ್ ಸೇಮ್. ಸೈಡ್ ಆಫ್ ಲಾರ್ಜರ್ ಕ್ಯೂಬ್ ಎಷ್ಟು, ದೊಡ್ಡ ಕ್ಯೂಬ್ ಇದ್ದು ಸೈಜ್ ಎಷ್ಟು, 4 cm. ಡಿವೈಡೆಡ್ ಬೈ ಸೈಡ್ ಆಫ್ ಸ್ಮಾಲರ್ ಕ್ಯೂಬ್, ಸಣ್ಣ ಸಣ್ಣದ ಎಷ್ಟು ಮಾಡ್ಬೇಕು ಹೇಳಿದರೆ 1 × 4³ ಅಂದ್ರೆ 4³ ಬರುತ್ತೆ. ಆನ್ಸರ್ ಬಂದ್ಬಿಟ್ಟು 4 × 3 ಅಂದ್ರೆ 64 ಬರುತ್ತೆ. ಸೊ ಫಾರ್ಮುಲಾ ವೈಸ್ ನೀವು ನೆನ್ಪಿಟ್ಕೊಳ್ಬೇಕಂತೇನಿಲ್ಲ, ನಾನು ಆಲ್ರೆಡಿ ಹೇಳ್ದಂಗೆ ಜಸ್ಟ್ ಇಮ್ಯಾಜಿನೇಷನ್, ಪ್ಯೂರ್ ಇಮ್ಯಾಜಿನೇಷನ್ ಅಲ್ಲಿ ನೀವು ಇದನ್ನು ಸಾಲ್ವ್ ಮಾಡಿ. ಇನ್ನು ಯಾರಿಗಾದ್ರೂ ಫಾರ್ಮುಲಾ ವೈಸ್ ಬೇಕು, ನಮ್ಗೆ ಎಕ್ಸಾಮ್ ಪ್ರೆಷರ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಫಾರ್ಮುಲಾ ಆದ್ರೆ ನಾವು ನೆನ್ಪಿಟ್ಕೊಳ್ತೇವೆ ಅಂತ ಇರೋರಿಗೆ ನಾನು ಇದನ್ನ ಹೇಳ್ತಾ ಇರೋದು. ಕೆಲವರಿಗೆ ಇಮ್ಯಾಜಿನ್ ಮಾಡೋದು ಕಷ್ಟ ಆಗುತ್ತೆ ಅಂತವ್ರಿಗೆ, ಫೈನ್. ಸೊ 64 ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್. ಬಟ್ ಇಂಥದ್ದೇ ಕ್ವಶನ್ ಹೇಳ್ಬಿಟ್ಟು ನಿಲ್ಸಲ್ಲ, ಕೆಲವೊಂದ್ಸಲ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ನೋಡಿ ಈ ತರ ಕ್ವಶನ್ ಕೇಳಬಹುದು. ಇಲ್ಲಿ ಏನ್ ಕ್ವಶನ್ ಕೇಳಿದಾರೆ ಅಂದ್ರೆ, ಅದೇ ಕ್ವಶನ್ ಇನ್ ಕಂಟಿನ್ಯೂಯೇಷನ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ 3 phases ಪೇಂಟೆಡ್. ಇವಾಗ ನಾನು ಆಲ್ರೆಡಿ ಹೇಳಿದ ಹಾಗೆ ಇದರಲ್ಲಿ ನಾನು 6 phase ಅನ್ನ, 6 phase ಇದೆ ಕ್ಯೂಬ್ಗೆ, 6 phase ಪೇಂಟ್ ಕೊಟ್ಟಿದ್ದೀನಿ. ಪೇಂಟ್ ಯಾವ ತರ ಕೊಟ್ಟಿದ್ದೀನಿ, ಟಾಪ್ ಮತ್ತೆ ಬಾಟಮ್ಗೆ ಒಂದು ಕಲರ್, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ಗೆ ಒಂದು ಕಲರ್, ಇನ್ನೊಂದು ಫ್ರಂಟ್ ಮತ್ತೆ ಬ್ಯಾಕ್ಗೆ ಒಂದು ಕಲರ್, ಸೇಮ್ ಕಲರ್ಸ್ ಕೊಡ್ತಾ ಹೋಗಿದ್ದೀನಿ. ಯಾಕಂದ್ರೆ ಅಪೋಸಿಟ್ಗಳು ಕಲರ್ ಸೇಮ್ ಬರಬೇಕು ಅಂತ ಇಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಆತರ ಪೇಂಟ್ ಕೊಟ್ಟಿದ್ದೀನಿ. ಇವಾಗ ನಾನು ಆಲ್ರೆಡಿ ನಿಮ್ಗೆ ಇರೇಸರ್ ಅಥವಾ ರಬ್ಬರ್ ಇದ್ದ ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ನೀವು ಕಟ್ ಮಾಡಿದಾಗ ಹೊರಗಡೆ ಪೇಂಟ್ ಕೊಟ್ಟು ಕಟ್ ಮಾಡಿದಾಗ ಒಳಗಡೆ ಬಿಳಿ ಹಾಗೆ ಇರುತ್ತೆ, ಮೇಲ್ಮೈ ಪದರಗಳಿಗೆ ಮಾತ್ರ ನಾವು ಕಲರ್ ಕೊಡುದು. ಮೇಲ್ಮೈ ಪದರಗಳಿಗೆ ಮಾತ್ರ ನಾವು ಕಲರ್ ಕೊಡುದು ಅಂದ್ರೆ ಸರ್ಫೇಸ್ಗಳಿಗೆ ಮಾತ್ರ, 6 surface ಇದೆ, 6 surface ಮಾತ್ರ ನಾವು ಕಲರ್ ಕೊಡುದು. ನೀವು ಕಟ್ ಮಾಡಿದ ತಕ್ಷಣ ಒಳಗೆ ಕಲರ್ ಹೋಗಿರುವುದಿಲ್ಲ. ಈಗ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ 3 phases ಪೇಂಟೆಡ್. ಈಗ ಸ್ಮಾಲ್ ಸ್ಮಾಲ್ ಪೀಸ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಈ ಸ್ಮಾಲ್ ಸ್ಮಾಲ್ ಪೀಸ್ಗಳಲ್ಲಿ ಎಷ್ಟು ಕ್ಯೂಬ್ಗಳಲ್ಲಿ 3 phase ಕನ್ವರ್ಟ್ ಆಗಿದೆ, ಸಾರಿ 3 phase ಅಂದ್ರೆ 3 muka 3 surface ಪೇಂಟ್ ಆಗಿದೆ. ಟೋಟಲ್ ಎಷ್ಟು ಇದು ಬರುತ್ತೆ ಹೇಳಿ, ಒಂದು ಕ್ಯೂಬ್ಗೆ ಸರ್ಫೇಸ್ ಎಷ್ಟು ಬರುತ್ತೆ ಅಥವಾ ಮುಖ ಎಷ್ಟು ಬರುತ್ತೆ? 6 muka ಬರುತ್ತೆ. ನೋಡಿ ಇಂಥ ಕ್ವಶನ್ಸ್ಗಳಲ್ಲಿ 6 ಮುಖವು ಪೇಂಟ್ ಆಗಿ ಬರುವುದಿಲ್ಲ. ಇಲ್ಲಿ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ 3 muka ಎಷ್ಟು ಕ್ಯೂಬ್ಗಳಲ್ಲಿ ಪೇಂಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಹೇಗ್ ಮಾಡೋದಂದ್ರೆ, ಜಸ್ಟ್ ಅಬ್ಸರ್ವ್ ಮಾಡಿ 3 muka ಪೇಂಟ್ ಆಗಿರೋ ಕ್ಯೂಬ್ ಎಲ್ಲೆಲ್ಲಿ ಬರುತ್ತೆ ನೋಡಿ. ನಾನೀಗ ಇಲ್ಲಿಗೆ ಟಾಪ್ಗೆ ಬ್ಲ್ಯಾಕ್ ಕೊಟ್ಟೆ ಅಂತ ತಿಳ್ಕೊಳ್ಳಿ, ಇಲ್ಲಿಗೆ ಬ್ಲ್ಯಾಕ್ ಕಲರ್ ಕೊಟ್ಟೆ, ಇಲ್ಲಿಗೆ ರೆಡ್ ಕಲರ್ ಕೊಟ್ಟೆ, ಇಲ್ಲಿಗೆ ಗ್ರೀನ್ ಕಲರ್ ಕೊಟ್ಟೆ, ಇಲ್ಲಿಗೆ ಗ್ರೀನ್ ಕಲರ್ ಕೊಟ್ಟೆ. ಹಾಗಿದ್ದಾಗ ನೋಡಿ ಈ ಜಾಗಕ್ಕೆ ಎಲ್ಲ ಬ್ಲ್ಯಾಕ್ ಬರುತ್ತೆ, ಈ ಜಾಗಕ್ಕೆ ಗ್ರೀನ್ ಬರುತ್ತೆ, ಈ ಜಾಗಕ್ಕೆ ರೆಡ್ ಬರುತ್ತೆ, ಈ ಜಾಗಕ್ಕೆ ರೆಡ್ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ಯೂಬ್ಗೆ 3 phase ಕಲರ್ ಆಗಿ ಬರುತ್ತೆ. ಅದೇ ರೀತಿ ಇಲ್ಲಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ನರ್ ಅಲ್ಲಿ ಇರುವಂತಹ ಕ್ಯೂಬ್ಗಳು 3 paint ಆಗಿ ಬರುತ್ತವೆ. ಕಾರ್ನರ್ ಅಲ್ಲಿ ಇರುವಂತಹ ಕ್ಯೂಬ್ಗಳು 3 paint ಆಗಿ ಬರುತ್ತೆ ಅಲ್ವಾ, ಕರೆಕ್ಟ್ ಅಲ್ವಾ? ಈ ಕಾರ್ನರ್ ಇರುವಂತಹ ಕ್ಯೂಬ್ಗಳಿಗೆ ಮಾತ್ರ 3 color ಪೇಂಟ್ ಆಗಿ ಬರೋಕೆ ಸಾಧ್ಯ, ಕರೆಕ್ಟ್ ಅಲ್ವಾ? 3 color ಮೀಟ್ ಆಗೋದಿಲ್ಲಿ ಕಾರ್ನರ್ಸ್ಗಳಲ್ಲಿ. ಸೊ ಟೋಟಲ್ ನಮ್ಗೆ ಎಷ್ಟು ಕಾರ್ನರ್ಸ್ ಇದೆ? ನಾನು ಆಲ್ರೆಡಿ ಹೇಳಿದಾಗೆ ಒಂದು ಕ್ಯೂಬ್ ಅಲ್ಲಿ 6 phase 12 edge ಮತ್ತೆ 8
ಕಾರ್ನರ್ ಬರೋದು, ಎಂಟು ಕಾರ್ನರ್ ಬರೋದು. ಸೊ ಎಷ್ಟು ಕಾರ್ನರ್ ಇದೆ ನನಗೆ? ಎಂಟು ಕಾರ್ನರ್ ಇದೆ. ಸೊ ಎಂಟು ಕ್ಯೂಬ್ಗಳಿಗೆ, ಎಂಟು ಸ್ಮಾಲ್ ಕ್ಯೂಬ್ಗಳಿಗೆ ಮೂರು ಕಲರ್ ಬಂದಿರುತ್ತೆ ಅಂತ ಅರ್ಥ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವುದೆಲ್ಲ, ಇದು ಒಂದು, ಇದು ಎರಡು, ಇದು ಮೂರು, ಇದು ನಾಲ್ಕು, ಮತ್ತೆ ಇದ್ರ ಅಪೋಸಿಟ್ ಬರುವಂತದ್ದು ಆ ಕಡೆ ಸೈಡ್ ಅಲ್ಲಿ ಇರುತ್ತೆ ನೋಡಿ. ಒಂದಿದು ಇದ್ರ ಕೆಳಗಡೆ ಎರಡು ಇರುತ್ತೆ, ಒಂದಿದು ಇನ್ನೊಂದು ಆ ಕಡೆ ಅಂತ ಇರುತ್ತೆ. ಈ ನಾಲ್ಕು ಮತ್ತೆ ಈ ನಾಲ್ಕು ಟೋಟಲ್ ಎಂಟಕ್ಕೆ ಮೂರು ಫೇಸ್ ಕಲರ್ ಆಗಿ ಬರುತ್ತೆ. ಉಳಿದ ಮೂರು ಬರಲ್ಲ. ಸೊ ಇಂಥ ಕ್ವಶನ್ಸ್ ಅಲ್ಲಿ ಕಾರ್ನರ್ ಅನ್ನ ಕೌಂಟ್ ಮಾಡಬೇಕು ನೀವು. ಕಾರ್ನರ್ ಯಾವುದು, ಮೂರು ಫೇಸ್ ಕಲರ್ ಆಗಿರೋದಕ್ಕೆ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಕಾರ್ನರ್, ಟೋಟಲ್ ಎಷ್ಟು ಕಾರ್ನರ್ ಇದೆ? 8 ಕಾರ್ನರ್. ಸೊ 8 ಇಸ್ ದಿ ಆನ್ಸರ್. ನೆಕ್ಸ್ಟ್, ಎರಡು ಫೇಸ್ ಕಲರ್ ಆಗಿರುವಂತ ಎಷ್ಟು ಇರುತ್ತೆ ಅಂತಾನು ಕೇಳ್ತಾರೆ. ಎರಡು ಫೇಸ್ ಈ ತರನು ಕೇಳ್ಬೋದು. ಸೇಮ್ ಕ್ವಶನ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ ಓನ್ಲಿ ಟೂ ಫೇಸಸ್ ಪೇಂಟೆಡ್? ಎರಡು ಫೇಸ್ ಪೇಂಟ್ ಆಗಿರುವಂತಹ ಕ್ಯೂಬ್ಗಳು ಯಾವಂತ ಯಾರಿಗೆ ನೋಡಿ, ಇಮ್ಯಾಜಿನೇಷನ್ ಮಾಡೋಕ್ಕಾಯ್ತು, ಅವರು ವಿಡಿಯೋನ ಪಾಸ್ ಮಾಡಿಬಿಟ್ಟು ಎಷ್ಟು ಫೇಸ್ ಇದೆ ಅಂತ ಕೌಂಟ್ ಮಾಡೋಕ್ ನೋಡಿ, ಇಮ್ಯಾಜಿನ್ ಮಾಡಿ. ಉಳಿದವರು ಪ್ರತಿಯೊಬ್ಬರು ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಎಷ್ಟು ಫೇಸ್ಗೆ ಎರಡು ಪೇಂಟ್ ಆಗಿದೆ ಅಂತ, ಎಷ್ಟು ಕ್ಯೂಬ್ಗಳಿಗೆ ಎರಡು ಫೇಸ್ ಪೇಂಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆ ಓನ್ಲಿ ಟೂ ಫೇಸಸ್ ಪೇಂಟೆಡ್? ನೋಡಿ, ಇದು ನಾನು 3 ಅಂತ ಹೇಳಿದೆ, ಇದು 3, ಇದು 3, ಇದು 3, ಇದು 3, ಕರೆಕ್ಟ್ ಅಲ್ಲ ಆ ಕಡೆದು 3. ಈಗ ನಾನು ಟೂ ಕೌಂಟ್ ಮಾಡಬೇಕು. ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ಟೂ ಇದೆ ಅಂತ ಅಬ್ಸರ್ವ್ ಮಾಡಿ. ಇದು 2, ಕರೆಕ್ಟ್ ಅಲ್ವಾ? ಈ ಕ್ಯೂಬ್ ಒಂದು ಕಟ್ ಆಗಿ ಹಿಂಗ್ ಬರುತ್ತೆ ನೋಡಿ. ಇಲ್ಲಿಗೆ ನಾನು ಆ ಕಡೆ ಅವಾಗ ಯಾವ ಕೊಟ್ಟಿರೋದು, ರೆಡ್ ಆದ್ರೆ ರೆಡ್, ಬ್ಲಾಕ್ ಆದ್ರೆ ಬ್ಲಾಕ್. ಸೊ ಟಾಪ್ ಮತ್ತೆ ಬಾಟಮ್ಗೆ ನಾನು ರೆಡ್ ಕೊಟ್ಟಿದ್ರಿ, ಇಲ್ಲಿ ರೆಡ್, ಇಲ್ಲಿ ಬ್ಲಾಕ್, ಇಲ್ಲಿ ರೆಡ್, ಇಲ್ಲಿ ಬ್ಲಾಕ್ ಬರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಹಂಗೆ ರೆಡ್, ಬ್ಲಾಕ್, ರೆಡ್, ಬ್ಲಾಕ್, ಇಲ್ಲಿ ಬರುತ್ತೆ ರೆಡ್, ಬ್ಲಾಕ್, ಇಲ್ಲಿ ಗ್ರೀನ್ ಇದೆ, ಗ್ರೀನ್, ರೆಡ್, ಗ್ರೀನ್, ರೆಡ್, ಗ್ರೀನ್, ರೆಡ್, ಗ್ರೀನ್, ರೆಡ್, ಆತರ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂತ ಈ ತರ ಇಮ್ಯಾಜಿನ್ ಮಾಡೋಕೆ ಟ್ರೈ ಮಾಡಿ, ಎಷ್ಟು ಬರುತ್ತೆ ಅಂತ ಇಮ್ಯಾಜಿನ್ ಮಾಡೋಕೆ ಟ್ರೈ ಮಾಡಿ. ಸೊ ಯು ಶುಡ್ ಗೆಟ್ 24 ಆಸ್ ಯುವರ್ ಆನ್ಸರ್. ಎರಡು ಫೇಸ್ ಕಲರ್ ಆಗಿರುವಂತದ್ದು ಎಷ್ಟು ಬರುತ್ತೆ? 24 ಬರುತ್ತೆ. ಹೇಗೆ ಇದನ್ನ ಕೌಂಟ್ ಮಾಡೋದು ಅಂತ ಹೇಳಿದ್ರೆ, ಮೂರು ಫೇಸ್ಗೆ ನಾನು ಯಾವ್ದನ್ನ ಕೌಂಟ್ ಮಾಡ್ಬೇಕು ಅಂತ ಹೇಳಿದೆ, ಮೂರು ಫೇಸ್ ಕಲರ್ಗೆ ಯಾವುದು ಕಾರ್ನರ್, ಮೂರು ಫೇಸ್ ಕಲರ್ಗೆ ಯಾವುದು ಕಾರ್ನರ್ ಅನ್ನ ಕೌಂಟ್ ಮಾಡಬೇಕು. ಎರಡು ಫೇಸ್ ಕಲರ್ಗೆ ನೀವು ಎಡ್ಜಸ್ ಅನ್ನ ಕೌಂಟ್ ಮಾಡಬೇಕು, ಎಡ್ಜಸ್ ಆರ್ ಸೈಡ್ಸ್. ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ಕ್ಯೂಬ್ ಅಲ್ಲಿ ಎಷ್ಟು ಎಡ್ಜ್ ಅಥವಾ ಸೈಡ್ ಇದೆ? 12 ಇದೆ, 12 ಎಡ್ಜ್ ಅಥವಾ ಸೈಡ್ ಇದೆ. ಒಂದು ಎಡ್ಜ್ ಅಲ್ಲಿ ಎಷ್ಟು ಎರಡು ಫೇಸ್ ಕಲರ್ ಬರುತ್ತೆ ನೋಡಿ, ಒಂದು ಎಡ್ಜ್ಗೆ ಆತರ ಎರಡು ಕ್ಯೂಬ್ಗಳು ಸಿಗುತ್ತವೆ. ಹಾಗಾದ್ರೆ ಹನ್ನೆರಡು ಎಡ್ಜ್ಗೆ ನನಗೆ 24 ಕ್ಯೂಬ್ಗಳು ಸಿಗುತ್ತೆ. ಸೊ ದಿಸ್ ಇಸ್ ಇಮ್ಯಾಜಿನೇಷನ್ ವೈಸ್. ಯಾರಿಗಾದ್ರೂ ನಿಮ್ಗೆ ಈಗ ಫಾರ್ಮುಲಾ ವೈಸ್ ನಮ್ಗೆ ಬೇಕು ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ಫಾರ್ಮುಲಾ ವೈಸ್ ಮಾಡೋಕ್ ಹೋಗ್ಬೇಡಿ ಎಕ್ಸಾಮ್ ಅಲ್ಲಿ, ಅನ್ಲೆಸ್ ಯು ಪ್ರಾಕ್ಟಿಸ್ ಇಟ್ ಅಟ್ ಹೋಮ್. ಚೆನ್ನಾಗಿ ಫಾರ್ಮುಲಾ ನೆನಪಿಲ್ಲ ಅಂತ ಹೇಳಿದ್ರೆ ಫಾರ್ಮುಲಾ ವೈಸ್ ಸಾಲ್ವ್ ಮಾಡೋಕ್ ಹೋಗ್ಬೇಡಿ. ಸೊ ಇಂತಹ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ, ಯಾಕಂದ್ರೆ ಯು ಪಿ ಎಸ್ ಸಿ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ದೇ ವಾಂಟ್ ದೋಸ್ ಹೂ ವಾಂಟ್ ಟು ಡೂ ಇಟ್ ಇಮ್ಯಾಜಿನೇಷನ್ ವೈಸ್. ಇದರಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಯಾರು ಮಾಡ್ತಾರೆ ನೋಡಿ, ಅಂತದ್ದೇ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೀವು ಸೆಟ್ ಫಾರ್ಮುಲಾ ವೈಸ್ ಇಟ್ಕೊಂಡು ಹೋಗಿ ಏನಾದ್ರೂ ಕ್ವಶನ್ ಅಲ್ಲಿ ಟ್ವಿಸ್ಟ್ ಕೊಟ್ರೆ ನಿಮ್ಗೆ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ನಾನು ಇಂಥ ಪರ್ಟಿಕ್ಯುಲರ್ ಕ್ವಶನ್, ಇದೇ ತರದ ಕ್ವಶನ್, ಕ್ಯೂಬ್ಗೆ ಕನ್ವರ್ಟ್, ಕ್ಯೂಬ್ ಇರೋದನ್ನ ಸ್ಮಾಲ್ ಕ್ಯೂಬ್ ಮಾಡ್ತಾರೆ, ಅಪೋಸಿಟ್ ಸೈಡ್ ಬೇರೆ ಬೇರೆ ಕಲರ್ ಕೊಡ್ತಾರೆ, ಅಂತ ಕ್ವಶನ್ಸ್ಗೆ ಟೂ ಫೇಸ್ಗೆ ನಾವು ನಿಮ್ಗೆ ಫಾರ್ಮುಲಾ ಕೊಡ್ತೀನಿ. x-2 × 12 ಮಾಡಿದ್ರೆ ಆಯ್ತು. x-2 × 12, ಎಕ್ಸ್ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೋದು ಹೆಂಗ್ ಅಂತ ಹೇಳಿದೆ. ಎಕ್ಸ್ ಆಲ್ರೆಡಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಸ್ಮಾಲ್, ಇಲ್ಲಿ ಕ್ಯೂಬ್ ಇಲ್ಲ, ಹೋಲ್ ಕ್ಯೂಬ್ ಇಲ್ಲ, ಸ್ಮಾಲ್, ಸಾರಿ, ಲಾರ್ಜೆಸ್ಟ್ ಕ್ಯೂಬ್, ಇಲ್ಲಿ ಎಕ್ಸ್ ಬೇಡಬೇಕಿದ್ರೆ ಪಿಕ್ ಬೇರೆ ಏನಾದ್ರೂ ಯೂಸ್ ಮಾಡಿ, ಅರಲ್ಸ್ ವೈ, ಐ ಯೂಸ್ ವೈ. ಸೊ ಫೈನ್, ನಾನು ಆಲ್ರೆಡಿ ಎಕ್ಸ್ ಅಂತ ಬೇರೆದಕ್ಕೆ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ನಾನು ಹೇಳ್ತೀನಿ. ಲಾರ್ಜ್ ಸೈಡ್ ಡಿವೈಡೆಡ್ ಬೈ ಸ್ಮಾಲ್, ಲಾರ್ಜ್ ಇದ್ದಷ್ಟು 4 / 1,
ಫೋರ್ ಬಂತು. ಸೊ ಹಿಂಗೆ ಆನ್ಸರ್ 4 - 2 × 12. ಸೊ 4 - 2 = 2, 2 × 12 = 24, 4 - 2 × 12 = 24. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಟೂ ಫೇಸ್ ಪೇಂಟ್ಗೆ ವೈ ಮೈನಸ್ ಟೂ ಇಂಟು 12 ಅಂತ ಹೇಳಿದೆ. ಇದು ವೈ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಲಾರ್ಜ್ ಕ್ಯೂಬ್ ಡಿವೈಡೆಡ್ ಬೈ ಸ್ಮಾಲ್ ಕ್ಯೂಬ್, ಲಾರ್ಜೆಸ್ಟ್ 4, 4 / 1 ಅಂದ್ರೆ 4. ಸೊ ನಿಮ್ಗೆ ಆನ್ಸರ್ 4 - 2 × 12 ಸಾಲ್ವ್ ಮಾಡಿದ್ರೆ 2 × 12 = 24 ಬರುತ್ತೆ. ಬಟ್ ಈ ತರ ಸಾಲ್ವ್ ಮಾಡೋದಕ್ಕೆ ಲೀಸ್ಟ್ ಪ್ರಯಾರಿಟಿ ಕೊಡಿ. ಯಾರಿಗೆ ಇಮ್ಯಾಜಿನೇಷನ್ ಅಲ್ಲಿ ಕಷ್ಟ ಆಗುತ್ತೆ ಅವ್ರು ಮಾತ್ರ ಮಾಡಿ, ಅದರ್ವೈಸ್ ನಾನು ಇಮ್ಯಾಜಿನೇಷನ್ ವೈಸ್ ಸಾಲ್ವ್ ಮಾಡಿ ಅಂತ ಹೇಳಿದ್ದೇನೆ. ಹೇಗಂದ್ರೆ ಸೈಡ್ ವೈಸ್ ನಮ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರೀವಿಯಸ್ ಕ್ವಶನ್, 3 ಫೇಸ್ ಪೇಂಟೆಡ್ ಯಾವುದು? 3 ಫೇಸ್ ಪೇಂಟೆಡ್ ಕಾರ್ನರ್ ಅಲ್ಲಿ. ಸೊ ಎಷ್ಟು ಕಾರ್ನರ್ ಇದೆ ಅಂತ ಕೌಂಟ್ ಮಾಡಬೇಕು, ಎಷ್ಟು? 8. 2 ಫೇಸ್ ಪೇಂಟ್ ಯಾವುದು? ಸೈಡ್ ವೈಸ್ ಅಥವಾ ಎಡ್ಜ್ ವೈಸ್. ಒಂದು ಎಡ್ಜ್ ಅಲ್ಲಿ ಎಷ್ಟು ಇರುತ್ತೆ? ಒಂದು ಎಡ್ಜ್ ಅಲ್ಲಿ 2 ಇರುತ್ತೆ. ಟೋಟಲ್ ನನ್ಗೆ ಎಷ್ಟು ಎಡ್ಜ್ ಇದೆ? 12 ಎಡ್ಜ್ ಇದೆ. ಸೊ ಟೋಟಲ್ ನನಗೆ 24 ಕ್ಯೂಬ್ಸ್ಗಳಿಗೆ ಈ ತರ ಪೇಂಟ್ ಆಗಿ ಬರುತ್ತೆ ಅಂತ ಅರ್ಥ. ಇದು ಈ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ ಓನ್ಲಿ 1 ಫೇಸ್ ಪೇಂಟೆಡ್? ಓನ್ಲಿ 1 ಫೇಸ್ ಪೇಂಟ್ ಆಗಿರುವಂತ ಸ್ಮಾಲ್ ಕ್ಯೂಬ್ಸ್ ಗಳು ಎಷ್ಟಿವೆ ಅಂತ ನೋಡಬೇಕು. ಎಸ್, ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ನೋಡಿ, 1 ಫೇಸ್ ಪೇಂಟ್ ಆಗಿರುವಂತದ್ದು, 1 ಫೇಸ್ ಮಾತ್ರ ಪೇಂಟ್ ಆಗಿರುವಂತದ್ದು ಯಾವ್ದಿದೆ ಅಂತ ನೋಡಿ. ಇದು 1 ಫೇಸ್ ಮಾತ್ರ ಪೇಂಟ್ ಆಗಿರುತ್ತೆ, ಉಳಿದ 5 ಫೇಸ್ಗಳು ಇದರದ್ದು ಒಳಗೆ ಇದೆ. ಇದು, ಇದು, ಅದೇ ರೀತಿ ಈ ಸೈಡ್ ಅಲ್ಲಿ ಇದು, 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 ಇಲ್ಲಿ ಇದು, 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 ಕರೆಕ್ಟ್. ಸೊ ಅಂದ್ರೆ ಟೋಟಲ್ ನಮ್ಗೆ, ಒಂದು ಫೇಸ್ ಅಲ್ಲಿ 4 ಸಿಗ್ತಾ ಇದೆ. ಒಂದು ಮುಖದಲ್ಲಿ 4 ಸಿಗ್ತಾ ಇದೆ, ಒಂದೇ ಕಲರ್ ಪೇಂಟ್ ಆಗಿರೋದು. ಟೋಟಲ್ ನನಗೆ ಎಷ್ಟು ಮುಖಗಳಿವೆ? 6 ಮುಖಗಳಿವೆ. ಹಾಗಾದ್ರೆ ಆನ್ಸರ್ 6 × 4 = 24. 6 × 4 = 24 ಆನ್ಸರ್. ಸೊ ಇಲ್ಲೂ ಆನ್ಸರ್ ನಿಮ್ಗೆ 24. ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರಿಗೆ 24 ಆನ್ಸರ್ ಬಂದಿದೆ ಅವ್ರಿಗೆ ಕರೆಕ್ಟ್. ಫಾರ್ ಎಕ್ಸಾಂಪಲ್, ಇನ್ನೊಂದ್ಸಲ ಹೇಳ್ತೀನಿ, ಕಾರ್ನರ್, ಸಾರಿ, 3 ಫೇಸ್ಗೆ ಯಾವ್ದು ನಾನು ಕೌಂಟ್ ಮಾಡಿದ್ದು? ಕಾರ್ನರ್. 2 ಫೇಸ್ಗೆ ಸೈಡ್. 1 ಫೇಸ್ ಕಲರ್ ಬರೋದಕ್ಕೆ ನಾನು ಫೇಸ್. ಕಾರ್ನರ್ ಅಂದ್ರೆ ಈ ತರ, ಎಷ್ಟು ಕಾರ್ನರ್ ಇದೆ? 8 ಕಾರ್ನರ್ ಇದೆ. ಸೈಡ್ ಎಷ್ಟಿದೆ? 12 ಸೈಡ್ಸ್ ಇದೆ. ಫೇಸ್ ಎಷ್ಟಿದೆ? 6 ಇದೆ. ಸೊ 8 ಕಾರ್ನರ್, ಇದಕ್ಕೆ 8 ಒಂದೇ ಬರೋದು, ಒಂದು ಕಾರ್ನರ್ ಅಲ್ಲಿ 8 ಆನ್ಸರ್. ಸೊ ಇಲ್ಲಿ ಒಂದು ಸೈಡ್ ಅಲ್ಲಿ 2 2ಕ್ಕೆ ಪೇಂಟ್ ಆಗಿ ಬರುತ್ತೆ. ಸೊ 24 ಇಲ್ಲಿ 4 ಇದೆ, 1 2. ಸೊ 24. ಸೊ ಆನ್ಸರ್ ಇಸ್ 24. ಸೊ ಈಗ ಇದು ಇಷ್ಟ ಆಯ್ತು ಕ್ವಶನ್. ಇನ್ನು ಬೇರೆ ಕ್ವಶನ್ ಕೇಳಬಹುದು ಅವರು, ಬೇರೆ ರೀತಿ ಕ್ವಶನ್, ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ. ಇನ್ನೊಂದು ಕ್ವಶನ್ ಏನಂದ್ರೆ, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ ನೋ ಫೇಸ್ ಪೇಂಟೆಡ್? ಯಾವುದೇ ಫೇಸ್ ಪೇಂಟ್ ಆಗದೆ ಇರುವಂತ ಇದು ಎಷ್ಟಿದೆ ಅಂತ ಕೇಳ್ತಾರೆ. ಇದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದು ಟೋಟಲ್ ಎಷ್ಟು ಬಂದಿದೆ ನಮ್ಗೆ? 64. ಅದರಲ್ಲಿ 3 ಪೇಂಟ್ ಆಗಿರೋದೆಷ್ಟು? 8. 2 ಪೇಂಟ್ ಆಗಿರೋದೆಷ್ಟು? 24. 1 ಪೇಂಟ್ ಆಗಿರೋದೆಷ್ಟು? 24. ಇದನ್ನು ಮೈನಸ್ ಮಾಡಿದ್ರು ನಿಮ್ಗೆ ಆಗುತ್ತೆ, 24 + 24 = 48. 48 + 8 56. 64 - 56 ಬರುತ್ತೆ, 64 - 66. ಸೊ 8 ಆನ್ಸರ್. ಸೊ ನೋ ಫೇಸ್ ಪೇಂಟ್ ಆಗಿರುವಂತ ಎಷ್ಟು ಕ್ಯೂಬ್ಸ್ಗಳಿವೆ? 8 ಕ್ಯೂಬ್ಸ್ಗಳಿವೆ. ಅವುಗಳು ಯಾವ ಅಂದ್ರೆ ಒಳಗಿರುತ್ತೆ, ನಮ್ಗೆ ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆ 8 ಫೇಸ್ಗಳು ಒಳಗಿವೆ, ಅವುಗಳ ಯಾವುದೇ ಸೈಡ್ಗೆ ನಾವು ಪೇಂಟ್ ಕೊಟ್ಟಿಲ್ಲ, ಯಾಕಂದ್ರೆ ಒಳಗಡೆ ಫಾರ್ಮ್ ಆಗಿರುವಂತಹ ಸ್ಮಾಲ್ ಕ್ಯೂಬ್ಸ್ಗಳು. ಸೊ ಇದನ್ನು ನೀವು ಬೇಕಿದ್ರೆ ಫಾರ್ಮುಲಾ ವೈಸ್ ಸಾಲ್ವ್ ಮಾಡಬಹುದು. ಏನಂದ್ರೆ, ನೋ ಫೇಸ್ ಪೇಂಟೆಡ್ಗೆ y - 2 whole cube ಕೊಡ್ಬೋದು, y - 2 whole cube. ಸೊ y - 2 whole cube ಅಂದ್ರೆ, ವೈ ಅಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ 4/1, ಸ್ಮಾಲ್ ಲಾರ್ಜರ್ ಡಿವೈಡೆಡ್ ಬೈ ಸ್ಮಾಲರ್. 4 - 2 whole cube, 2 ಕ್ಯೂಬ್ ಅಂದ್ರೆ 8 ಬಂತು, 2 ಕ್ಯೂಬ್ ಅಂದ್ರೆ 8 ಬಂತು. ಇದು ನೋ ಫೇಸ್ಗೆ. ಇನ್ನೊಂದ್ಸಲ ನಾನು ಎಲ್ಲ 3 ರದ್ದು ಫಾರ್ಮುಲಾವನ್ನ ಹೇಳ್ತೀನಿ. ನಾನು 1 ಫೇಸ್ಗೆ ಫಾರ್ಮುಲಾ ಹೇಳಿಲ್ಲ ನಿಮ್ಗೆ, ಹೇಳ್ತೀನಿ. 2 ಫೇಸ್ಗೆ ಹೇಗೆ ಹೇಳಿದ್ದು ಫಾರ್ಮುಲಾ? y - 2 × 12 ಅಂದ್ರೆ
ಫೋರ್ ಮೈನಸ್ ಟೂ ಇಂಟು ಟ್ವೆಲ್ ಎಷ್ಟು ಬಂತು, ನಾಲ್ಕು ಮೈನಸ್ ಎರಡು 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 ಇಪ್ಪತ್ನಾಲ್ಕು ಬಂತು. ಸೊ ಒನ್ ಫೇಸ್ಗೆ ಫಾರ್ಮುಲಾ, ಒನ್ ಫೇಸ್ಗೆ ಫಾರ್ಮುಲಾ. ಪ್ರೀವಿಯಸ್ ಕ್ವಶನ್ ನನ್ನಲ್ಲಿ ಫಾರ್ಮುಲಾ ಹೇಳಲಿಲ್ಲ ನಿಮಗೆ. ಫಾರ್ಮುಲಾ ವೈಸ್ ನೀವು ಯಾರಿಗಾದ್ರೂ ಬೇಕಾದ್ರೆ ಒನ್ ಫೇಸ್ಗೆ ಫಾರ್ಮುಲಾ ವೈ ಮೈನಸ್ ಟೂ, ವೈ ಮೈನಸ್ ಟೂ ಇಂಟು ಸಿಕ್ಸ್, ಸಾರಿ ವೈ ಮೈನಸ್ ಟೂ ಹೋಲ್ ಸ್ಕ್ವೇರ್ ಇಂಟು ಸಿಕ್ಸ್, ವೈ ಮೈನಸ್ ಟೂ ಹೋಲ್ ಸ್ಕ್ವೇರ್ ಇಂಟು ಸಿಕ್ಸ್. ನೋಡಿ ಫಾರ್ಮುಲಾ ವೈಸ್ ನಿಮ್ಗೆ ನೆನಪು ಮರ್ತೋಗೋ ಚಾನ್ಸಸ್ ಇರುತ್ತೆ. ವೈ ಮೈನಸ್ ಟೂ ಹೋಲ್ ಸ್ಕ್ವೇರ್ ಇಂಟು ಸಿಕ್ಸ್ ಅಂದ್ರೆ ಫೋರ್ ಮೈನಸ್ ಟೂ ಸ್ಕ್ವೇರ್ ಇಂಟು ಸಿಕ್ಸ್, ಟೂ ಸ್ಕ್ವೇರ್ ಫೋರ್ ಇಂಟು ಸಿಕ್ಸ್ ಎಷ್ಟಾಯ್ತು, ಟ್ವೆಂಟಿ ಫೋರ್. ಇಲ್ಲಿ ಆನ್ಸರ್ ಒಂದು ಫೇಸ್ ಇರುವಂತದ್ದು, ಪ್ರೀವಿಯಸ್ ಕ್ವಶನ್ ಮಾಡಿರೋದು. ಇನ್ನು ಇನ್ನು ಝೀರೋ ಝೀರೋ ಫೇಸ್ ಈ ಪರ್ಟಿಕ್ಯುಲರ್ ಕ್ವಶನ್ ನೋಡಿ, ಝೀರೋ ಫೇಸ್ ಈ ಪರ್ಟಿಕ್ಯುಲರ್ ಕ್ವಶನ್ ಝೀರೋ ಫೇಸ್. ಇಲ್ಲಿ ನಾನು ಹೇಳಿದ್ದು ವೈ ಮೈನಸ್ ಟು ಹೋಲ್ ಕ್ಯೂಬ್ ಮಾತ್ರ, ಅಂದ್ರೆ ಫೋರ್ ಮೈನಸ್ ಟು ಹೋಲ್ ಕ್ಯೂಬ್ ಎಷ್ಟು ಬಂತ ಆನ್ಸರ್, ಎಷ್ಟು ಬಂತ ಆನ್ಸರ್, ಏಟ್ ಇಸ್ ದಿ ಆನ್ಸರ್, ಏಟ್ ಇಸ್ ದಿ ಆನ್ಸರ್. ಸೊ ಇದಿಷ್ಟು ನಾನು ಬೇಸಿಕ್ ಹೇಳಿರೋದು. ನಿಮ್ಗೆ ಯಾವ ತರ ಕ್ವಶನ್ಸ್ ಎಲ್ಲ ಕೇಳ್ಬೋದು ಅಂತ ಹೇಳಿದ್ದೇನೆ. ಒಂದು ಸಾರಿ, ಒಂದು ಎಷ್ಟು ಸ್ಮಾಲ್ ಕ್ಯೂಬ್ಸ್ ಗಳನ್ನ ಫಾರ್ಮ್ ಮಾಡಬಹುದು ಅಂತ ಕೇಳ್ಬೋದು. ಇನ್ನೊಂದು ಪೇಂಟ್ ಕೊಟ್ಟು, ಪೇಂಟ್ ಕೊಟ್ಟು ಅದರಲ್ಲಿ ತ್ರೀ ಫೇಸ್, ಟೂ ಫೇಸ್, ಒನ್ ಫೇಸ್ ಅಂಡ್ ನೋ ಫೇಸ್, ಇಂಥ ಕ್ವಶನ್ ಅನ್ನೇ ಯು ಪಿ ಎಸ್ ಸಿ ಜಾಸ್ತಿ ಕೇಳಿರೋದು. ಇಂಥ ಇದರಲ್ಲಿ ನಾನು ಬೇರೆ ಬೇರೆ ಡಿಫಿಕಲ್ಟ್ ಕ್ವಶನ್ಸ್ ಗಳನ್ನ ಮಾಡಿ ನಿಮ್ಗೆ ಹೇಳ್ತೀನಿ. ಬಟ್ ಇಷ್ಟು ಬೇಸಿಕ್ ನಿಮ್ಗೆ ಅರ್ಥ ಆಗಿರ್ಬೇಕು, ಅರ್ಥ ಆಗಿರ್ಬೇಕು. ಫೈನ್, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಇದರ ಮೇಲೆ ಹೇಗೆ ಕ್ವಶನ್ಸ್ ಕೇಳಬಹುದು ಅಂತ ಇಷ್ಟು ಬೇಸಿಕ್ಸ್ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್. ಫೈನ್, ಅ ಕ್ಯೂಬ್ ಆಫ್ ಈಚ್ ಸೈಡ್ ಫೋರ್ ಸೆಂಟಿಮೀಟರ್, ಅ ಕ್ಯೂಬ್ ಆಫ್ ಈಚ್ ಸೈಡ್ ಫೋರ್ ಸೆಂಟಿಮೀಟರ್ ಹ್ಯಾಸ್ ಬೀನ್ ಪೇಂಟೆಡ್ ಬ್ಲ್ಯಾಕ್, ರೆಡ್, ಗ್ರೀನ್ ಆನ್ ಪೇರ್ಸ್ ಆಫ್ ಅಪೋಸಿಟ್ ಸೈಡ್ಸ್. ಸಾರಿ, ಓಕೆ, ಸೇಮ್ ಕ್ವಶನ್, ಅಪೋಸಿಟ್ ಸೈಡ್ಸ್. ಇಟ್ ಈಸ್ ದೆನ್ ಕಟ್ ಇನ್ ಟು ಸ್ಮಾಲ್ ಕ್ಯೂಬ್ಸ್ ಆಫ್ ಈಚ್ ಸೈಡ್ ಒನ್ ಸೆಂಟಿಮೀಟರ್. ಸೇಮ್ ಕ್ವಶನ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ ಅಟ್ ಲೀಸ್ಟ್ ಟೂ ಫೇಸಸ್ ಪೇಂಟೆಡ್, ಅಟ್ ಲೀಸ್ಟ್ ಟೂ ಫೇಸಸ್ ಪೇಂಟೆಡ್. ನೀವು ಟೂ ಫೇಸಸ್ ಅಂತ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಟ್ವೆಂಟಿ ಫೋರ್ ಅಂತ ಆನ್ಸರ್ ಮಾಡಕ್ ಹೋದ್ರೆ ರಾಂಗ್ ಆಗುತ್ತೆ. ಇಲ್ಲಿ ಅಟ್ ಲೀಸ್ಟ್ ಟೂ ಅಂತ ಹೇಳಿದ್ದಾರೆ, ಅಟ್ ಲೀಸ್ಟ್ ಟೂ ಅಂತ ಹೇಳಿದ್ರೆ ಮಿನಿಮಮ್ ಟೂ. ನಾನು ಪರ್ಮ್ಯುಟೇಷನ್ ಕಾಲ್ಕುಲೇಷನ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಅಟ್ ಲೀಸ್ಟ್ ಬಂದಾಗ ನೀವೇನ್ ಮಾಡ್ಬೇಕು, ಆಡ್ ಮಾಡ್ತೋಬೇಕು. ಮಿನಿಮಮ್ ಟೂ, ಟೂ ಇರ್ಬೋದು ಆರ್ ತ್ರೀ ಫೇಸಸ್ ಇರ್ಬೋದು, ಆರ್ ಫೋರ್ ಫೇಸ್ ಇಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಮೂರು ಫೇಸ್ ಗಳಿಗೆ ಮಾತ್ರ ಪೇಂಟ್ ಆಗೋಕೆ ಚಾನ್ಸ್. ಸೊ ಟೂ ಫೇಸ್ ಪೇಂಟ್ ಆಗಿರೋದು ನನ್ಗೆ ಎಷ್ಟು ಸಿಕ್ಕಿದೆ, ಇಪ್ಪತ್ತ ನಾಲ್ಕು ಸಿಕ್ಕಿದೆ. ಅದೇ ರೀತಿ ತ್ರೀ ಫೇಸ್ ಪೇಂಟ್ ಆಗಿರೋದು ಎಷ್ಟು ಸಿಕ್ಕಿದೆ, ಎಂಟು ಸಿಕ್ಕಿದೆ. ಸೊ ಟ್ವೆಂಟಿ ಫೋರ್ ಪ್ಲಸ್ ಏಟ್ ಆನ್ಸರ್ ಇಸ್ ತರ್ಟಿ ಟೂ. ಅಟ್ ಲೀಸ್ಟ್ ಟೂಗೆ ಆನ್ಸರ್ ಎಷ್ಟು, ತರ್ಟಿ ಟೂ. ಅಟ್ ಲೀಸ್ಟ್ ಟೂ ಅಂದ್ರೆ ಮಿನಿಮಮ್ ಟೂ. ನಾನು ಯಾವ್ದನ್ನೆಲ್ಲ ಕೌಂಟ್ ಮಾಡಬೇಕು, ಯಾವ್ದನ್ನೆಲ್ಲ ಕೌಂಟ್ ಮಾಡಬೇಕು, ಟೂ ಆರ್ ತ್ರೀ, ಟೂಗಿಂತ ಜಾಸ್ತಿ ಇದ್ದದ್ದನ್ನು ಕೌಂಟ್ ಮಾಡಬೇಕು. ಫೈನ್, ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಅಟ್ಮೋಸ್ಟ್ ಟೂ ಕೇಳಿದ್ರೆ, ಅಟ್ಮೋಸ್ಟ್ ಟೂ ಕೇಳಿದ್ರೆ, ಅಟ್ಮೋಸ್ಟ್ ಟೂ ಕೇಳಿದ್ರೆ ಏನ್ ಆನ್ಸರ್ ಆಗುತ್ತೆ? ಅಟ್ಮೋಸ್ಟ್ ಟೂ ಕೇಳಿದ್ರೆ ಟೂ ಆರ್ ಒನ್ ಆರ್ ಝೀರೋ, ಮೂರನ್ನು ಕೌಂಟ್ ಮಾಡಬೇಕು. ಟೂ ಎಷ್ಟು, ಟ್ವೆಂಟಿ ಫೋರ್. ಆರ್ ಎಷ್ಟು, ಸಾರಿ ಒನ್ ಎಷ್ಟು, ಟ್ವೆಂಟಿ ಫೋರ್. ಝೀರೋ ಎಷ್ಟು, ಯಾವುದೇ ಫೇಸ್ ಪೇಂಟ್ ಆಗಿಲ್ಲ, ಅದು ಏಟ್. ಸೊ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಏಟ್ ಫಿಫ್ಟಿ ಸಿಕ್ಸ್, ಫಿಫ್ಟಿ ಸಿಕ್ಸ್ ಆನ್ಸರ್ ಬರುತ್ತೆ. ಸೊ ಕರೆಕ್ಟ್ ಆಗಿ ಎಸ್ ಕರೆಕ್ಟ್, ಟ್ವೆಂಟಿ ಇನ್ನು ಏಟ್, ಮೂರು ಪೇಂಟ್ ಆಗಿರುತ್ತೆ, ಕರೆಕ್ಟ್. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ಬೋದು, ಅಟ್ ಲೀಸ್ಟ್ ಅಟ್ ಮೋಸ್ಟ್ ಮೇಲೇನು ಕ್ವಶನ್ಸ್ ಗಳನ್ನ ಕೇಳ್ಬೋದು. ಸೊ ಕೇರ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಅ ಕ್ಯೂಬ್ ಹ್ಯಾಸ್ ಬೀನ್ ಪೇಂಟೆಡ್ ರೆಡ್, ಯೆಲ್ಲೋ, ಗ್ರೀನ್ ಆನ್ ಪೇರ್ಸ್ ಆಫ್ ಅಪೋಸಿಟ್ ಫೇಸಸ್. ಸೊ ನಾನು ನಿಮ್ಗೆ ಇಲ್ಲಿ ಡಯಾಗ್ರಾಮ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಇಷ್ಟೇ ಕೊಡ್ತಾರೆ, ನಿಮ್ಗೆ ಡಯಾಗ್ರಾಮ್ ಮಾಡಿ ಕೊಡಲ್ಲ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬೇಕು, ರೆಡ್, ಯೆಲ್ಲೋ, ಗ್ರೀನ್ ಆನ್ ಪೇರ್ಸ್ ಆಫ್ ಅಪೋಸಿಟ್ ಫೇಸಸ್. ಅವ್ರು ಯಾವ ಕಲರ್ ಕೊಟ್ಟಿದ್ದಾರೆ, ರೆಡ್, ಯೆಲ್ಲೋ, ಗ್ರೀನ್. ಪ್ರೀವಿಯಸ್ ಕ್ವಶನ್ ತರನೇ, ಕಲರ್ ಮಾತ್ರ ಬೇರೆ. ಫೈನ್, ದ ಕ್ಯೂಬ್ ಇಸ್ ದೆನ್ ಕಟ್ ಇನ್ ಟು 125 ಸ್ಮಾಲ್ ಪೀಸಸ್. ನೋಡಿ ಎಷ್ಟು ಸ್ಮಾಲ್ ಪೀಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ. ಎಷ್ಟು ಸ್ಮಾಲ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, 125 ಸ್ಮಾಲ್ ಕ್ಯೂಬ್ಸ್. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ ಓನ್ಲಿ ಒನ್ ಫೇಸ್ ಕಲರ್, ಒನ್ ಫೇಸ್ ಕಲರ್. ಈ 125 ಒಂದೇ ಫೇಸ್ ಕಲರ್ ಆಗಿರುವಂತದ್ದು ಎಷ್ಟಿವೆ ಅಂತ ಕೇಳಿದ್ದಾರೆ. ಯಾರಿಗೆ ಎಲ್ಲರೂ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಕ್ವಶನ್ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ, ಮತ್ತೆ ಎಕ್ಸ್ಪ್ಲನೇಷನ್ ನೋಡಿ. ನೋಡಿ, ನನಗೆ ನಾನು ನಿಮ್ಗೆ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಕ್ಯೂಬ್ ಕೊಟ್ಟು ಅದನ್ನ ಒನ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಇರೋ ಸ್ಮಾಲ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಎಷ್ಟು ಸ್ಮಾಲ್ ಕ್ಯೂಬ್ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಎಷ್ಟು ಸ್ಮಾಲ್ ಕ್ಯೂಬ್ ಅಂತ ಅವರು ಹೇಳಿದ್ದಾರೆ, ಎಷ್ಟು ಸ್ಮಾಲ್ ಕ್ಯೂಬ್,
125 ಹಾಗಾದ್ರೆ ದೊಡ್ಡದೆಷ್ಟಿತ್ತು ಸಣ್ಣದೆಷ್ಟಿತ್ತು ಅಂತ ನೀವೇ ಅಸ್ಯೂಮ್ ಮಾಡ್ಕೊಳ್ಬೇಕು ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ನೋಡಿ ಇನ್ನೊಂದು ವಿಷಯ, ನಿಮ್ಗೆ ಈ ತರ ಸ್ಮಾಲ್ ಕ್ಯೂಬ್ಸ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಆನ್ಸರ್ ಬರುತ್ತೆ ಅಲ್ವಾ, ನೋಡಿ ಎಷ್ಟು ಸ್ಮಾಲ್ ಕ್ಯೂಬ್ಸ್, ಅವುಗಳೆಲ್ಲ ನಂಬರ್ ಇದ್ದು ಕ್ಯೂಬ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, 2 ಕ್ಯೂಬ್ ಎಷ್ಟು 8, 3 ಕ್ಯೂಬ್ ಎಷ್ಟು 27, 4 ಕ್ಯೂಬ್ ಎಷ್ಟು 64, 5 ಕ್ಯೂಬ್ ಎಷ್ಟು 125, 6 ಕ್ಯೂಬ್ ಎಷ್ಟು 216, 7 ಕ್ಯೂಬ್ ಎಷ್ಟು 343, ಈ ತರ ಇರುತ್ತೆ. ಸಾರಿ 7 ಕ್ಯೂಬ್. ಸೊ ಈ ತರ 8 ಕ್ಯೂಬ್ 512 ಕರೆಕ್ಟ್ ಇದೆ. ಸೊ ಈ ತರ ಅವ್ರು ನಿಮ್ಗೆ ಇದೇ ಆನ್ಸರ್ಸ್ ಇರುತ್ತೆ. ಸ್ಮಾಲ್ ಕ್ಯೂಬ್ಸ್ ಎಷ್ಟಂತೆ, 108, 127, 164, 164, 216, 143 ಅಥವಾ 512 ಸ್ಮಾಲ್ ಕ್ಯೂಬ್ಸ್ ಗಳು ನಂಬರ್ ಇರುತ್ತೆ. ನೋಡಿ ನಮ್ಗೆ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ ಟೋಟಲ್ ಸ್ಮಾಲ್ ಕ್ಯೂಬ್ಸ್ ಎಷ್ಟು ಬಂತು, 64 ಬಂತು, 64 ಎಷ್ಟು 4 ಕ್ಯೂಬ್. ಇಲ್ಲಿ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಎಷ್ಟು ಸ್ಮಾಲ್ ಕ್ಯೂಬ್ಸ್ ಇದೆ ಅಂತ ಹೇಳಿದ್ದಾರೆ, 125 ಸ್ಮಾಲ್ ಕ್ಯೂಬ್ಸ್ ಇದೆ ಅಂತ ಹೇಳಿದ್ದಾರೆ. 125 ಸ್ಮಾಲ್ ಕ್ಯೂಬ್ಸ್ ಇದೆ ಅಂತ ಹೇಳಿದ್ದಾರೆ. 125 ಯಾವ್ದ್ರ ಕ್ಯೂಬ್? 125 ಯಾವ್ದ್ರ ಕ್ಯೂಬ್? 5 ಕ್ಯೂಬ್ ಇಸ್ 125. ಹಾಗಾದ್ರೆ ನೀವು ಲಾರ್ಜರ್ ಕ್ಯೂಬ್ 5 ಸೆಂಟಿಮೀಟರ್, ಸ್ಮಾಲರ್ ಕ್ಯೂಬ್ 1 ಸೆಂಟಿಮೀಟರ್ ಅಂತ ತಗೊಳ್ಬಹುದು. 1 ಸೆಂಟಿಮೀಟರ್ ತಗೊಳ್ಬಹುದು. ಹೇಗೆ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಲಾರ್ಜರ್ ಕ್ಯೂಬ್ 4 ಸೆಂಟಿಮೀಟರ್, ಸ್ಮಾಲರ್ ಕ್ಯೂಬ್ 1 ಸೆಂಟಿಮೀಟರ್ ಇದ್ದಾಗ ನನಗೆ ಟೋಟಲ್ 64 ಆನ್ಸರ್ ಬಂದಿತ್ತು. ಕರೆಕ್ಟ್ ಅಲ್ವಾ? 4/1 ಹೋಲ್ ಕ್ಯೂಬ್. ಅದೇ ರೀತಿ ಇಲ್ಲಿ ಲಾರ್ಜರ್ ಕ್ಯೂಬ್ 5 ಸೆಂಟಿಮೀಟರ್, ಸ್ಮಾಲರ್ ಕ್ಯೂಬ್ 1 ಸೆಂಟಿಮೀಟರ್ ಇದ್ದರೆ ನಮಗೆ 125 ಬರುತ್ತೆ. ಸೊ ಇದನ್ನ ನೀವು ಇಷ್ಟು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಈಗ ಕ್ವಶನ್ ಏನ್ ಕೇಳಿದ್ದಾರೆ, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ ಓನ್ಲಿ ಒನ್ ಫೇಸ್ ಕಲರ್ಡ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳೋರು ಇಮ್ಯಾಜಿನ್ ಮಾಡ್ಕೊಂಡು ಆನ್ಸರ್ ನೋಡಿ ಎಷ್ಟು ಬರುತ್ತೆ ಅಂತ. ಇಮ್ಯಾಜಿನ್ ಮಾಡ್ಕೊಂಡು ಡಯಾಗ್ರಾಮ್ ನೀವೇ ಬೇಕಿದ್ರೆ ಬಿಡಿಸಿ ಎಷ್ಟು ಬರುತ್ತೆ ಅಂತ ನೋಡಿ. ಫಾರ್ಮುಲಾ ವೈಸ್ ನಾನು ಒನ್ ಫೇಸ್ಗೆ ಏನ್ ಹೇಳಿದೆ ನೋಡಿ, ಫಾರ್ಮುಲಾ ವೈಸ್ ಒನ್ ಫೇಸ್ಗೆ ನಾನು ಏನ್ ಹೇಳಿದೆ ಅಂದ್ರೆ, y minus 2 ಹೋಲ್ ಸ್ಕ್ವೇರ್ ಇಂಟು 6 ಹೇಳಿದ್ದೀನಿ. y minus 2 whole square into 6. ಯಾಕಂದ್ರೆ ನನಗೆ ಒನ್ ಫೇಸ್ಗೆ ಬೇಕಾಗಿದ್ದಾಗ ನನಗೆ ಬೇಕಾಗಿರೋದು ಫೇಸಸ್, ಎಷ್ಟು ಫೇಸ್ ಇದೆ, 6 ಫೇಸ್ ಇದೆ. ಹಾಗಾಗಿ ನಾನು 6 ರಿಂದ ಗುಣಿಸಬೇಕು. ವೈ ಎಷ್ಟು, ಲಾರ್ಜರ್ ಸೈಡ್ ಡಿವೈಡೆಡ್ ಬೈ ಸ್ಮಾಲರ್, 5. ಲಾರ್ಜರ್ ನಾನು 5 ಅಂತ ಹೇಳಿದೆ, ಅಸ್ಯೂಮ್ ಮಾಡಿದೆ, ಸ್ಮಾಲರ್ 1 ಅಂತ ಅಸ್ಯೂಮ್ ಮಾಡಿದೆ. ಹಾಗಿದ್ದಾಗ ನನಗೆ 125 ಬರುತ್ತೆ. 5 by 1 ಅಂದ್ರೆ ಎಷ್ಟು, ನಾನು ಇಲ್ಲಿ ಡೈರೆಕ್ಟ್ 5/1 ಮಾಡ್ತೀನಿ. 5/1 ಎಷ್ಟು, 5. ಸೊ 5 minus 2 whole square into 6. 5 minus 2 ಎಷ್ಟು, 3. 3/2 ಸಾರಿ 3/2 × 6 3 square ಎಷ್ಟು, 9. 9 × 6 ಆರಂಭದಲ್ಲಿ 54. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಎಷ್ಟು ಆನ್ಸರ್, 54. ಇದೇ ಪರ್ಟಿಕ್ಯುಲರ್ ಕ್ವಶನ್ಗೆ 3 phase, 2 phase ಮತ್ತೆ ನೋ ಫೇಸ್ ಮಾಡಿ ನೋಡಿ. ಐ ವಿಲ್ ಗಿವ್ ಇಟ್ ಆಸ್ ಅನ್ ಹೋಮ್ವರ್ಕ್. ನಿಮ್ಗೆ ಆನ್ಸರ್ ಬರುತ್ತೆ, ಚೆಕ್ ಮಾಡಿ. ನಿಮ್ಮ ಯಾರಾದ್ರೂ ಫಾರ್ಮುಲಾ ವೈಸ್ ಅಥವಾ ಇಮ್ಯಾಜಿನ್ ಮಾಡಿ ಯಾವುದೇ ಮೆಥಡ್ ಮಾಡೋರು ಕೂಡ ಇದನ್ನ ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನ ಡೆಮೋ ಆಗಿದ ಆಸ್ ಅ ಮಾರ್ಕ್ ತಗೊಂಡು ಎಷ್ಟು ಆನ್ಸರ್ ಬರುತ್ತೆ ಅಂತ ಪ್ರಾಕ್ಟೀಸ್ಗೆ ಚೆಕ್ ಮಾಡಿ. ಫೈನ್, ನೆಕ್ಸ್ಟ್ ಕ್ವಶನ್. ಅ ಕ್ಯೂಬ್ ಆಫ್ ಸೈಡ್ 16 ಸೆಂಟಿಮೀಟರ್ ಇಸ್ ಕಟ್ ಇನ್ ಟು ಸ್ಮಾಲ್ ಕ್ಯೂಬ್ಸ್ ಆಫ್ ಸೈಡ್ 4 ಸೆಂಟಿಮೀಟರ್. ಹೌ ಮೆನಿ ಟೋಟಲ್ ಸ್ಮಾಲ್ ಕ್ಯೂಬ್ಸ್ ಕ್ಯಾನ್ ಬಿ ಫಾರ್ಮ್ಡ್? ಯಾರು ಇಮ್ಯಾಜಿನ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು ನೋಡಿ, ಅವ್ರಿಗೆ ಇದು ಈಸಿ ಆಗುತ್ತೆ. ಫಾರ್ಮುಲಾ ವೈಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಲಾರ್ಜರ್ ಸೈಡ್ ಎಷ್ಟು, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಅಂತ ಕೇಳಿರುತ್ತೆ. ಟೋಟಲ್ ಯಾವ ಕಲರ್ ಆ ತರ ಎಲ್ಲ ಏನು ಇಲ್ಲಿ ಕೊಟ್ಟಿಲ್ಲ. ಟೋಟಲ್ ಸ್ಮಾಲ್ ಕ್ಯೂಬ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸ್ಮಾಲ್ ಕ್ಯೂಬ್ಸ್ ಹೇಗೆ ಮಾಡಬೇಕು ಅಂತ ಹೇಳಿದೆ ನಾನು. ಲಾರ್ಜರ್ ಸೈಡ್ ಡಿವೈಡೆಡ್ ಬೈ ಸ್ಮಾಲರ್ ಸೈಡ್ ಹೋಲ್ ಟು ದಿ ಪವರ್ 3 ಅಂತ ಹೇಳಿದ್ದೀನಿ. 16 ಡಿವೈಡೆಡ್ ಬೈ 4 ಅಂದ್ರೆ 4 ಬಂತು, 4 ಕ್ಯೂಬ್ ಎಷ್ಟು ಆನ್ಸರ್, 64 ಆನ್ಸರ್. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ಗೆ 64 ಸ್ಮಾಲ್ ಕ್ಯೂಬ್ಸ್ ಗಳನ್ನ ನೀವು ಮಾಡಬಹುದು ಅಂತ ಅರ್ಥ. ಬೇಕಿದ್ರೆ ಇಮ್ಯಾಜಿನ್ ಮಾಡಿ ಈ ತರ 16 ಸೆಂಟಿಮೀಟರ್ ಇದೆ, 16 ಸೆಂಟಿಮೀಟರ್ ಇರುವಂತ ಇದು 16 ಸೆಂಟಿಮೀಟರ್, ಈ ತರ 16 ಸೆಂಟಿಮೀಟರ್ ಇರುವಂತದ್ದು 16. ಇದನ್ನ 4 4 ಸೆಂಟಿಮೀಟರ್, 1 2 ಆಗ 4 ಡಿವೈಡ್ ಆಗುತ್ತೆ. ಇದು ಟೋಟಲ್ 16 ಆದ್ರೆ 4 4 ಸೆಂಟಿಮೀಟರ್ ಡಿವೈಡ್ ಮಾಡೋದಂದ್ರೆ 4 4 ಸೆಂಟಿಮೀಟರ್ ಡಿವೈಡ್ ಅಂದ್ರೆ ಟೋಟಲ್
ನಾಲ್ಕು ಡಿವಿಷನ್ ಆಗುತ್ತೆ. ಸೊ ಒಂದು ನಾಲ್ಕು ಡಿವಿಷನ್, ಈ ತರ ನಾಲ್ಕು ಡಿವಿಷನ್ ಅಂದ್ರೆ ನಾಲ್ಕಾಯ್ತು, ಒಂದಿದ್ದದ್ದು ನಾಲ್ಕಾಯ್ತು, ಪುನಃ ನಾಲ್ಕನ್ನ ನಾನು ಪ್ರತಿಯೊಂದನ್ನ ಈ ತರ ನಾಲ್ಕು ಡಿವಿಷನ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ನಾಲ್ಕು ನಾಲ್ಕು ಪಾರ್ಟ್ ಆಗುತ್ತೆ. ಸೊ ಒಟ್ಟು ನಾಲ್ಕು ನಾಲ್ಕು ಪಾರ್ಟ್ ಆದಾಗ ಹದಿನಾರು ಆಯ್ತು. ಪುನಃ ಹದಿನಾರನ್ನ ನಾನು ಇದೇ ತರ ಕಟ್ ಮಾಡ್ತಾ ಹೋದ್ರೆ ನಾಲ್ಕು ನಾಲ್ಕು ಸೆಂಟಿಮೀಟರ್ ಗ್ಯಾಪ್ ಇಟ್ಟು ಪುನಃ ನಾನು ನಾಲ್ಕು ಪೀಸ್ ಮಾಡ್ಬೋದು, 64. ನೀವು ಈ ತರ ಇಮ್ಯಾಜಿನ್ ಮಾಡ್ಕೊಂಡು ಮಾಡಿದ್ರು ಅಂದ್ರೆ ಸೇಮ್ ಆನ್ಸರ್ ಸೇಮ್. ನೆಕ್ಸ್ಟ್, ಆಲ್ ದ ಫೇಸಸ್ ಆಫ್ ಅ ಕ್ಯೂಬ್, ಆಲ್ ದ ಫೇಸಸ್ ಆಫ್ ಅ ಕ್ಯೂಬ್ ಆರ್ ಪೇಂಟೆಡ್ ವಿತ್ ಬ್ಲೂ ಕಲರ್, ಬ್ಲೂ ಕಲರ್ ಫೈನ್. ಎಲ್ಲ ಫೇಸ್ ಅನ್ನು ಬ್ಲೂ ಕಲರ್ ಅಲ್ಲಿ ಪೇಂಟ್ ಕೊಟ್ಟಿದ್ದಾರೆ. ದೆನ್ ಇಟ್ ಈಸ್ ಕಟ್ ಇನ್ ಟು 216 ಸ್ಮಾಲ್ ಕ್ಯೂಬ್ಸ್. ನಾನು ಆಲ್ರೆಡಿ ಹೇಳಿದೆ, 216 ಬಂದ ತಕ್ಷಣ ನೀವು ನಿಮ್ಗೆ ತಗಬೇಕು ಲಾರ್ಜರ್ 6, ಸ್ಮಾಲರ್ 1, ಇಮಿಡಿಯೇಟ್ ತಗೊಳ್ಳಿ. ಯಾಕಂದ್ರೆ 6/1 ಇಸ್ ಈಕ್ವಲ್ ಟು 6, 6 ಕ್ಯೂಬ್ ಎಷ್ಟು 216. ಸೊ ಲಾರ್ಜರ್ 6, ಸ್ಮಾಲರ್ 1, ಕ್ಯೂಬ್ಸ್ ಆಫ್ ಈಕ್ವಲ್ ಸೈಜ್ ಫೈನ್. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ವಿಲ್ ಬಿ ಫಾರ್ಮ್ಡ್ ವಿದೌಟ್ ಹ್ಯಾವಿಂಗ್ ಅಟ್ ಲೀಸ್ಟ್ 1 ಫೇಸ್ ಕಲರ್ಡ್, ವಿದೌಟ್ ಹ್ಯಾವಿಂಗ್ ಅಟ್ ಲೀಸ್ಟ್ 1 ಫೇಸ್ ಕಲರ್ಡ್ ಅಂತ ಹೇಳಿದ್ದಾರೆ. ಎಷ್ಟು ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಸ್ಮಾಲ್ ಕ್ಯೂಬ್ಸ್ ಇದೆ ಅದರಲ್ಲಿ ಯಾವುದಕ್ಕೂ ವಿದೌಟ್ ಹ್ಯಾವಿಂಗ್ ಅಟ್ ಲೀಸ್ಟ್ 1 ಫೇಸ್ ಕಲರ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಫೇಸ್ ಕಲರ್ ಇಲ್ಲದೆ ಇರುವಂತಹ ಕ್ಯೂಬ್ಸ್ ಗಳು ಎಷ್ಟಿದೆ ಅಂತ ಕೇಳಿದ್ದಾರೆ. ವಿದೌಟ್ ಹ್ಯಾವಿಂಗ್ ಅಟ್ ಲೀಸ್ಟ್ 1 ಫೇಸ್ ಕಲರ್ ಅಂದ್ರೆ ನೋ ಕಲರ್ಡ್ ಫೇಸ್, ನೋ ಕಲರ್ ಯಾವ್ದು, ಆರು ಪ್ಲೇನ್ ಇರಬೇಕು, ಪೇಂಟ್ ಇರಬಾರ್ದು. ಆರು ಫೇಸ್ಗೆ ಪ್ಲೇನ್ ಇರಬೇಕು, ಪೇಂಟ್ ಇರಬೇಕು ಅಂದ್ರೆ ಯಾವುದೇ ಕಲರ್ ಇಲ್ಲದೆ ಇರುವಂತದ್ದು ಎಷ್ಟಿದೆ, ಯಾವುದೇ ಕಲರ್ ಇಲ್ಲದೆ ಇರುವಂತ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದು ನಾನು ಆಲ್ರೆಡಿ ಹೇಳಿದ ಹಾಗೆ ನೋ ಕಲರ್ಗೆ ಏನ್ ಹೇಳಿದ್ದೀನಿ ಒಂದು ಫಾರ್ಮುಲಾ, ನೋ ಕಲರ್ಗೆ ಒಂದು ಫಾರ್ಮುಲಾ ಹೇಳಿದ್ದೀನಿ ಏನು, 6 ಸಾರಿ ವೈ ಮೈನಸ್ 2 ಹೋಲ್ ಕ್ಯೂಬ್ ಹೇಳಿದ್ರೆ, ವೈ ಮೈನಸ್ 2 ಹೋಲ್ ಕ್ಯೂಬ್. ಆ ಫಾರ್ಮುಲಾ ವೈಸ್ ಮಾಡ್ಬೋದು. ಯಾರಿಗೆ ಇಮ್ಯಾಜಿನ್ ಮಾಡಿ ಮಾಡ್ಲಿಕ್ಕೆ ಆಗುತ್ತೆ ನೋಡಿ, ಅವ್ರ ಇಮ್ಯಾಜಿನೇಷನ್ಗೆ ಹೋಗಿ ಫಾರ್ಮುಲಾ ನೆನ್ಪಿಡ ಕಷ್ಟ ಆಗುವವರು, ಸೊ ಯಾರಿಗೆ ಫಾರ್ಮುಲಾ ವೈಸ್ ಮಾಡ್ಬೋದು ಅವ್ರು ಈ ತರ ಮಾಡಿ, ವೈ ಮೈನಸ್ 2 ಹೋಲ್ ಕ್ಯೂಬ್. ಸೊ ವೈ ಮೈನಸ್ 2 ಹೋಲ್ ಕ್ಯೂಬ್ ಅಂದ್ರೆ ವೈ ಎಷ್ಟು, 6/1 ದಟ್ ಇಸ್ 6, 6-2 ಹೋಲ್ ಕ್ಯೂಬ್ ಆಗುತ್ತೆ. 6 ಎಷ್ಟು, 6-2 ಎಷ್ಟಾಯ್ತು, 4 ಕ್ಯೂಬ್, 4 ಕ್ಯೂಬ್ ಅಂದ್ರೆ 64, 4 ಕ್ಯೂಬ್ ಅಂದ್ರೆ 64. ಯಾವುದೇ ಫೇಸ್ ಕಲರ್ ಕಲರ್ ಇಲ್ಲದೆ ಇರುವಂತದ್ದು ಇಲ್ಲಿ 64 ಬಂತು, 64 ಬಂತು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ, ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಮಾಡ್ತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ಇದರ ಕ್ಯೂಬಾಯ್ಡ್ ಇದ್ದ ಕ್ವಶನ್ಸ್ ಗಳನ್ನ ಮಾಡ್ತೀನಿ, ಕ್ಯೂಬಾಯ್ಡ್ ಇದ್ದ ಕ್ವಶನ್ಸ್ ಗಳನ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಕ್ವಶನ್ ಇಂದ ಕ್ವಶನ್ ಬಂದೇ, ಈ ಟಾಪಿಕ್ ಇಂದ ಕ್ವಶನ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಯಾರು ಫಾರ್ಮುಲಾ ಕಲಿತೀರೋ ಅವ್ರ ಫಾರ್ಮುಲಾ ವೈಸ್ ಹೋಗಿ, ಯಾರಿಗೆ ಇಮ್ಯಾಜಿನೇಷನ್ ವೈಸ್ ಸಾಲ್ವ್ ಮಾಡಕ್ ಆಗುತ್ತೆ ನೋಡಿ ಅವ್ರ ಇಮ್ಯಾಜಿನೇಷನ್ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಟ್ ಈ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಬಿಟ್ಟು ಪ್ರಾಕ್ಟೀಸ್ ಮಾಡದೆ, ಈ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಪ್ರಾಕ್ಟೀಸ್ ಮಾಡದೆ ಡೈರೆಕ್ಟ್ ಎಕ್ಸಾಮ್ಗೆ ಹೋಗಬೇಡಿ ಫೈನ್, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಪಿ ಎಸ್ ಸಿ ಇಸ್ ಆಸ್ಕಿಂಗ್ ಅಟ್ ಲೀಸ್ಟ್ 1 ಕ್ವಶನ್ ಫ್ರಮ್ ದಿಸ್ ಟಾಪಿಕ್ ಎವ್ರಿ ಇಯರ್. ಕೆ ಪಿ ಎಸ್ ಸಿ ಅಲ್ಲೂ ಇಂಥ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ನೀವು ಬೇಕಿದ್ರೆ ಕೆ ಪಿ ಎಸ್ ಸಿ 2014 ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಇದರಂತೆ ಕೇಳಿದ್ದಾರೆ. ಸೊ ಹಾಗಾಗಿ ಕೆ ಪಿ ಎಸ್ ಸಿ ಅಲ್ಲಿ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಟಾಪಿಕ್ ಅನ್ನ ಮಾಡದೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.